ನಮಸ್ಕಾರ. ನಮ್ಮೂರ ಮೆಸ್ಟ್ರು ಕಾರ್ಯಕ್ರಮದಲ್ಲಿ ನಾವಿವತ್ತು ನಾಟಕಲ್ ವಿಜಯನಗರಕ್ಕೆ ಬಂದಿದ್ದೇವೆ. ಇಲ್ಲಿ ಇಸ್ಮಾಯಿಲ್ ಸರ್ ಅಂತೊಬ್ರು, ನಮಗೆ ತುಂಬ ವಿಶೇಷ ಏನಂತ ಕೇಳಿದರೆ, ನಾವು ಗಡಿನಾಡಿನಲ್ಲಿ ಕನ್ನಡ ಭಾಷೆ ಉಳಿವು ಇದರ ಹೋರಾಟಗಳೆಲ್ಲ ನೋಡಿದ್ದೇವೆ. ಆ ಭಾಗದಿಂದ ಬಂದವರು ಕನ್ನಡವನ್ನು ಕಲಿತು ಆ ನಂತರ 37 ವರ್ಷಗಳ ಕಾಲ ಕನ್ನಡದಲ್ಲಿ ಪ್ರಾಧ್ಯಾಪಕರಾಗಿ ಕನ್ನಡದಲ್ಲಿ ಅವರು ಮಕ್ಕಳಿಗೆ ಏನು ಶಿಕ್ಷಣವನ್ನು ಕೊಟ್ಟು ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಮನೆಯಲ್ಲೂ ಕೂಡ ಕನ್ನಡವನ್ನೇ ಮಾತಾಡಿಸುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ ಇಸ್ಮಾಯಿಲ್ ಸರ್ ಅವರ ಜೀವನ, ಅವರ ಬದುಕು, ಅವರ ಒಂದಷ್ಟು ಸಂದೇಶಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಾನು ಇಸ್ಮಾಯಿಲ್ ಅಂತ, ಮೂಲತಃ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಕೊಡ್ಲಮಗರು ಗ್ರಾಮದ ತುಪ್ಪೆ ಎಂಬಲ್ಲಿ 1963 ಏಪ್ರಿಲ್ 9 ಬಾಬಯ್ಯ ಬ್ಯಾರಿ ಹಾಗೂ ಐಸಮ್ಮ ದಂಪತಿಗಳಿಗೆ ಪುತ್ರನಾಗಿ ಜನಿಸಿದೆ. 1969 ನನ್ನ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ನಾನು ಸಮೀಪದ ಕೊಡ್ಲಮರು ಗ್ರಾಮದ ಶ್ರೀ ವಾಣಿ ವಿಜಯ UP ಶಾಲೆಯಲ್ಲಿ ಪೂರ್ಣಗೊಳಿಸಿ ಬಳಿಕದ ನನ್ನ ಪ್ರೌಢಶಾಲಾ ವ್ಯಾಸಂಗವನ್ನು ಪಕ್ಕದ ಶ್ರೀ ವಾಣಿ ವಿಜಯ ಹೈಸ್ಕೂಲ್ನಲ್ಲಿ ಪೂರೈಸಿದೆ. ಬಳಿಕ ವರ್ಕಾಡಿಯಿಂದ ಕುರ್ನಾಡು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ PU ಶಿಕ್ಷಣಕ್ಕಾಗಿ ಹೋದೆ. 1979-80 ಆ 2 ವರ್ಷಗಳಲ್ಲಿ ನನ್ನ PU ವ್ಯಾಸಂಗವನ್ನು ನಾನು ಕುರ್ನಾಡು ಸರ್ಕಾರಿ ಕಾಲೇಜಿನಲ್ಲಿ ಪೂರೈಸಿದೆ. ಮುಂದಿನ ವ್ಯಾಸಂಗಕ್ಕಾಗಿ ನಾನು ಆಗಿನ ಸರ್ಕಾರಿ ಕಾಲೇಜು ಮಂಗಳೂರು ಅಥವಾ ಈಗಿನ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ BA ಕನ್ನಡ ಐಚ್ಛಿಕ ವಿಷಯವನ್ನು ತಗೊಂಡು BA ಪದವಿಯನ್ನು ಪೂರ್ಣಗೊಳಿಸಿದೆ. ಅದೃಷ್ಟ ಎಂಬ ಹಾಗೆ ಸ್ವಂತ ನನ್ನ ಕಲಿಕೆಯು ನನಗೆ ಸಹಾಯಕಾರಿ ಆಯಿತು ಅನ್ನೋ ದೆಸೆಯಲ್ಲಿ ನಾನು ಅವತ್ತು ಕನ್ನಡ ಐಚ್ಛಿಕ ವಿಷಯದಲ್ಲಿ ಅಂತಿಮ BA ಪರೀಕ್ಷೆಯಲ್ಲಿ ಮೊದಲಿಗನಾಗಿ ನಾನು ತೇರ್ಗಡೆಯಾದೆ. ನನ್ನ ಕನ್ನಡದ ಪ್ರೀತಿ ನನ್ನನ್ನು ಮತ್ತೆ ಕನ್ನಡ MA ಓದಬೇಕು ಅಂತ ಪ್ರೇರೇಪಿಸಿ ನಾನು 1983-85 ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಗಂಗೋತ್ರಿ ಕ್ಯಾಂಪಸ್ನಲ್ಲಿ ಕನ್ನಡ MA ವಿದ್ಯಾರ್ಥಿಯಾಗಿ ಆ ವ್ಯಾಸಂಗವನ್ನು ಪೂರೈಸಿದೆ. ನಾನೇನು ಉಪನ್ಯಾಸಕನಾಗಬೇಕು ಅನ್ನೋಂತಹ ಕನಸು ನಾನು ಕಂಡಿರಲಿಲ್ಲ. ಆದರೂ ಅದೇ ವರ್ಷ 1985 ಜುಲೈ 15 ಉಳ್ಳಾಲದ ಮದನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕ ವೃತ್ತಿಗೆ ನಾನು ಸೇರಿದೆ. ಆವಾಗ ನನಗೆ 22 ವರ್ಷಗಳಷ್ಟೇ. ಬಳಿಕ ಅದೇ ಸಂಸ್ಥೆಯಲ್ಲಿ 2023 ಏಪ್ರಿಲ್ 30 ಸುಮಾರು 37 ವರ್ಷ 8 ತಿಂಗಳುಗಳ ಕಾಲ ಅಲ್ಲಿ ಉಪನ್ಯಾಸಕನಾಗಿ 1923 ಸುಮಾರು 4 ವರ್ಷಗಳ ಕಾಲ ಪ್ರಾಂಶುಪಾಲನಾಗಿ ಕೆಲಸವನ್ನು ನಿರ್ವಹಿಸಿದೆ. 2023 ನಾನು ವೃತ್ತಿಯಿಂದ ನಿವೃತ್ತಿಗೊಂಡೆ. ಈಗ ನಿವೃತ್ತಿ ಜೀವನ ಆದರೂ ಕೂಡ ಮತ್ತೆ ಅದೇ ಕಾಲೇಜಿನಲ್ಲಿ ಕನ್ನಡ ಭಾಷಾ ಅಧ್ಯಾಪಕನಾಗಿ ಉಪನ್ಯಾಸಕನಾಗಿ ನಾನು ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. 1991 ನಾನು ಮಂಜೇಶ್ವರದ ಮಜಿಬೈಲು ಸಮೀಪದ ನಫೀಸಾ ಅನ್ನುವವಳನ್ನು ಮದುವೆಯಾದೆ. ಮದುವೆಯಾದ 3 ವರ್ಷಗಳ ಬಳಿಕ ಓರ್ವ ಗಂಡು ಮಗ ಜನಿಸಿದ. ಅದಾಗಿ 3 ವರ್ಷಗಳ ಬಳಿಕ ಇನ್ನೋರ್ವ ಗಂಡು ಮಗು. ಬಳಿಕ 1-6 ವರ್ಷಗಳ ಅವಧಿಯ ನಂತರ ನನ್ನ ಮನೆಯ ಬೆಳಕಾಗಿ ಮಗಳು ಜನಿಸಿದಾಳೆ. ಹಿರಿಯ ಮಗ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಈಗ ಕಳೆದ 3-4 ವರ್ಷಗಳಿಂದ ದುಬಾಯಿನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ.
ಕಿರಿಯವನು ಇತ್ತೀಚೆಗೆ ಪಿ ಎ ಕಾಲೇಜು ನಡುಪದ ಉಕಣಾಜೆ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ಕಳೆದ ಒಂದು ವರ್ಷದಿಂದ ಈಚೆಗೆ ಸೌದಿ ಅರೇಬಿಯಾದ ಅನಬೀಬ್ ಅನ್ನುವಂತಹ ಕಂಪನಿಯಲ್ಲಿ ಉದ್ಯೋಗ ಮಾಡಿಕೊಂಡಿದ್ದಾನೆ. ಮಗಳು ಪ್ರಸಕ್ತ ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಪಕ್ಕದ ಕಣಚೂರು ಅಕಾಡೆಮಿ ಆಫ್ ಎಜುಕೇಷನಲ್ಲಿ ಓದ್ತಾ ಇದ್ದಾಳೆ. ನಾನು ಸಾಮಾಜಿಕವಾಗಿ ಹತ್ತು ಹಲವು ಕ್ಷೇತ್ರಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡವ. ಚಿಕ್ಕಂದಿನಲ್ಲೇ ನನಗೆ ಕನ್ನಡ ಭಾಷೆಯ ಮೇಲೆ ಒಂದು ಹಿಡಿತ ಆಸಕ್ತಿ ಇತ್ತು. ಅದಕ್ಕೆ ಪೂರಕವಾಗಿ ನನಗೆ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಪಿ ಯು ಡಿಗ್ರಿ ಕಾಲೇಜಿನಲ್ಲಿ ಕನ್ನಡ ಕಲಿಸುವಂತಹ ಉತ್ತಮ ಅಧ್ಯಾಪಕರು ನನಗೆ ಸಿಕ್ಕಿದರು. ಅದು ನನ್ನನ್ನು ಇನ್ನಷ್ಟು ಒಬ್ಬ ಉತ್ತಮ ಕನ್ನಡಿಗನನ್ನಾಗಿ ಮಾಡಲಿಕ್ಕೆ ನನಗೆ ಪ್ರಚೋದನೆ ದೊರಕಿದೆ ಅಂತ ಹೇಳಬಹುದು. ಸಣ್ಣ ಪುಟ್ಟ ಸಾಹಿತ್ಯ ರಚನೆಯನ್ನು ನಾನು ಮಾಡ್ತಾ ಇದ್ದೇನೆ. ಬಹಳ ಹೆಸರು ಪಡೆದಂಥದ್ದು ಅಲ್ಲದಿದ್ದರೂ ಕೂಡ ನನ್ನಷ್ಟಕ್ಕೆ ಕನ್ನಡ ಸಾಹಿತ್ಯ ರಚನೆಯ ಕವನಗಳು, ಸಣ್ಣ ಪುಟ್ಟ ಕಥೆಗಳು, ಜೊತೆಗೆ ಇತ್ತೀಚೆಗೆ ನಾನು ಕೊಡ್ಲಮೊಗರಿನಿಂದ ಈ ಮಂಜನಾಡಿ ಗ್ರಾಮದ ವಿಜಯನಗರಕ್ಕೆ ಬಂದ ನಂತರ ಬ್ಯಾರಿ ಭಾಷೆಯನ್ನು ಕೂಡ ಒಂದಷ್ಟು ಕಲಿತುಕೊಂಡು, ಯಾಕೆ ಹೇಳಿದರೆ ನಂದು ಹಿಂದೆ ಮಲಾಮೆ ಮಲಯಾಳಂ ಭಾಷೆಯಾಗಿತ್ತು. ಇವಾಗ ನಾವು ದೇರ್ಲಕಟ್ಟೆಯನ್ನು ಕೇಂದ್ರೀಕರಿಸಿಕೊಂಡು ಮೇಲ್ತನೆ ಅನ್ನುವಂತಹ ಬ್ಯಾರಿ ಕಲಾವಿದರ ಮತ್ತು ಬರಹಗಾರರ ಒಕ್ಕೂಟ ಅಂತ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಪ್ರಖ್ಯಾತ ಬರಹಗಾರರಿದ್ದಾರೆ, ಹಂಜಾ ಮಲ್ಲಾರ್, ಬಶೀರ್ ಕಿನ್ಯ ಮೊದಲಾದವರು. ನಾನು ಅದರಲ್ಲಿ ಸೇರಿಕೊಂಡು ಆ ಬ್ಯಾರಿ ಭಾಷೆಯಲ್ಲಿ ಒಂದಷ್ಟು ಹಿಡಿತವನ್ನು ಈಗ ನಾನು ಸಾಧಿಸಿದ್ದೇನೆ ಅಂತ ನನಗೆ ಹೇಳಬಹುದು. ಜೊತೆಗೆ ಬ್ಯಾರಿ ಕವನಗಳು, ಆಮೇಲೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೈಸ್ಕೂಲ್, ಪ್ರೈಮರಿ, ಪಿ ಯು ಕಾಲೇಜುಗಳಿಗೆ ಪರೀಕ್ಷಾ ಸಿದ್ಧತೆ, ತಯಾರಿ ಮುಂತಾದ ವಿಷಯಗಳ ಬಗ್ಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ನಾನು ಭಾಗವಹಿಸಿದ್ದೇನೆ. ಇತ್ತೀಚೆಗೂ ಕೂಡ ಸಾಹಿತ್ಯ ಚಟುವಟಿಕೆಗಳಲ್ಲಿ ಮತ್ತು ಗೋಷ್ಠಿಗಳಲ್ಲಿ ಭಾಗವಹಿಸುವಂಥ ಒಂದು ಹವ್ಯಾಸ ನಂದಾಗಿದೆ. ಜೊತೆಗೆ ಧಾರ್ಮಿಕ, ಜೊತೆಗೆ ಸಾಮಾಜಿಕ ಈ ಕ್ಷೇತ್ರಗಳಲ್ಲೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಪ್ರಸಕ್ತ ನಾನು ನಮ್ಮ ಊರಿನ ಮಣವಾಟಿ ವಿವಿ ಆಂಗ್ಲ ಮಾಧ್ಯಮ ಶಾಲೆ ಅಂತ ಇದೆ, ವರ್ಕಡಿಯಲ್ಲಿ ಸುಮಾರು 800-900 ಮಕ್ಕಳಿದ್ದಾರೆ. ನನ್ನ ನಿವೃತ್ತಿ ಜೀವನದ ಬಳಿಕ ನಾನು ಆ ಒಂದು ಸಂಸ್ಥೆಯ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸರ್ ಅವರೇ, ನೀವು 37 ವರ್ಷ ಮದನಿ ವಿದ್ಯಾಸಂಸ್ಥೆ ಒಂದರಲ್ಲೇ ಕೆಲಸ ಮಾಡಿದ್ದೀರಿ, ಅಂದ್ರೆ ಎಲ್ಲಿ ಜಾಯಿನ್ ಆಗಿದ್ದೀರಾ ಅಲ್ಲೇ ರಿಟೈರ್ಡ್ ಆಗಿದ್ದೀರಿ, ಏನ್ ಕಾರಣ ಒಂದೇ ಸಂಸ್ಥೆಯಲ್ಲಿ ದುಡಿಬೇಕಂತ ತಮ್ಮ ಇಚ್ಛೆ ಇತ್ತ ಅಥವಾ ಬೇರೆ ಪ್ಲಾನ್ ಮಾಡಲಿಲ್ವಾ ಅಂತೇಳಿ? ಇಲ್ಲ ಸರ್, ಅದು ಹಾಗೆಲ್ಲ. ಈ ಏಡೆಡ್ ಸ್ಕೂಲ್ ಅಥವಾ ಅನ್ಏಡೆಡ್ ಸ್ಕೂಲ್ ಅಂತ ಹೇಳಿದೆ ಅಲ್ಲ, ಅದು ಖಾಸಗಿ ಖಾಸಗಿ ಸಂಸ್ಥೆಗಳಿಂದ ಟ್ರಾನ್ಸ್ಫರ್ ಇಲ್ಲ, ವರ್ಗಾವಣೆ ಅನ್ನುವಂಥದ್ದು ಇಲ್ಲ. ಓಕೆ, ಎಲ್ಲಿ ಇರ್ತೇವೋ ಅಲ್ಲೇ ಮಾಡಬೇಕು. ವರ್ಗಾವಣೆ ಇದೆ, ಎಲ್ಲಿದೆ ಅಂತ ಹೇಳಿದರೆ ಈವನ್ ಕ್ಯಾಥೋಲಿಕ್ ಬೋರ್ಡ್ ಇತ್ಯಾದಿ ಸ್ಕೂಲ್ಗಳಲ್ಲಿ ಮ್ಯೂಚುವಲ್ ಆಗಿ ಅವರ ಸಂಸ್ಥೆಯೊಳಗೆ ಅವರು ವರ್ಗಾವಣೆ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಆದರೆ ನಮ್ಮಂಥ ಸಂಸ್ಥೆಗಳಲ್ಲಿ ವರ್ಗಾವಣೆ ಅಂತ ಇಲ್ಲ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನೀವು ಒಂದು ಸಂಸ್ಥೆಯಲ್ಲಿ ದುಡಿತಾ ಇರ್ತೀರಿ, ಇನ್ನೊಬ್ರು ಒಳ್ಳೆ ಸ್ಕೇಲ್ ಕೊಟ್ಟು ಕರೀತಾರೆ ನಮ್ಗೆ ಬನ್ನಿ ಅಂತೇಳಿ. ಸೊ ಈ ತರ ತುಂಬಾ ಜನ ಜಂಪ್ ಮಾಡ್ತಾರೆ, ನೀವು ಏನ್ ಕಾರಣಕ್ಕೆ ಜಂಪ್ ಮಾಡಲಿಲ್ಲ? ಯಾಕೆ ಹೇಳಿದ್ರೆ ಸರ್, ನಾನು ದುಡಿದ ಸಂಸ್ಥೆ ಉಳ್ಳಾಲದಲ್ಲಿ ಪ್ರಪ್ರಥಮವಾಗಿ ಸರ್ಕಾರದಿಂದ ಅನುದಾನವನ್ನು ಪಡೆದ ಸಂಸ್ಥೆ. ಓಕೆ, ಉಪನ್ಯಾಸಕರದ್ದು ಮತ್ತು ಸಂಸ್ಥೆಗೆ ಅನುದಾನ ಇತ್ತು. ಸೊ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ಪರ್ಮನೆಂಟ್, ಅಲ್ಲಿನೇ ನಾವು ಶಾಶ್ವತವಾಗಿ ಅಲ್ಲಿ ನಿಲ್ಲುವಂತಹದ್ದು. ಒಂದು ವೇಳೆ ಅನುದಾನಕ್ಕಿಂತ ಮುಂಚಿತವಾಗಿ ಇನ್ನು ನಮ್ಮ ಆಡಳಿತ ಸಂಸ್ಥೆಯವರೇ ಸಂಬಳ ಕೊಡುವುದಾದರೂ ಕೂಡ ನಮಗೆ ಒಂದು ಭರವಸೆ ಇದೆ ಈ ಹುದ್ದೆಯ ಮೇಲೆ. ಯಾಕೆ ಹೇಳಿದರೆ ಇಂದಲ್ಲ ನಾಳೆ ನಮಗೆ ಅನುದಾನ ಸಿಗ್ತದೆ ಅಂತ ಹೇಳಿ. ಸೊ ನಾನು 1985 ಅಲ್ಲಿ ಸೇರಿದ್ರು, 1989 ನಮಗೆ ಸರ್ಕಾರದಿಂದ ಅನುದಾನ ಬಂತು. ಓಕೆ, ಅದು ಸರ್ಕಾರದಿಂದ ಅನುದಾನ ಬಂದ ಕಾರಣ ಅಲ್ಲೇ ಇರಬೇಕು ಹೊರತು ಬೇರೆ ನಮಗೆ ಖಾಸಗಿಯಲ್ಲಿ ಹಾಗೆ ಅಲ್ಲೇನೆ ಇರೋದು, ಅಲ್ಲಿನೇ ಸಂಬಳ ಪಡೀತಾ ಇರ್ತೇವೆ. ಓಕೆ, ಈಗ ತಾವು ಮೂಲತಃ ಕೇರಳ ರಾಜ್ಯದಿಂದ ಬಂದು ನಮ್ಮಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿ ಅಲ್ಲಿ ಸಾಹಿತ್ಯ ಮಾಡಿ ಅದರಲ್ಲಿ ತಾವು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರಿ. ಒಂದು ಕಡೆ ತಾವು ಕೇರಳದ ಒಂದು ಭಾಷಾ ಪ್ರೀತಿಯನ್ನು ನೋಡಿದ್ದೀರಾ, ಅಲ್ಲಿ ಅವರು ಬೇಕಿದ್ರೆ ಹೈಫೈ ಇಂಗ್ಲೀಷ್ ಕಲೀಲಿ ಅಥವಾ ಏನೇ ಕಲೀಲಿ, ಅವರಿಗೆ ಆ ಮಲಯಾಳಂನಲ್ಲಿ ಅವರು ಏನು ಭಾಷೆಯಲ್ಲಿ ಸಂವಹನ ಮಾಡುವಂಥದ್ದು ನೋಡಿದ್ದೀರಾ,
ಈಗಿನ ಒಂದು ಟ್ರೆಂಡ್ ನಾವು ಒಂದು 10-15 ವರ್ಷದಿಂದ ಗಮನಿಸ್ತಾ ಇದ್ದೇವೆ ನಮ್ಮಲ್ಲಿ ಕರ್ನಾಟಕದಲ್ಲಿ. ಪೋಷಕರು ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂಗೆ ಹಾಕ್ತಾರೆ, ಬಟ್ ಕಲಿಕಾ ಮಾಧ್ಯಮವಾಗಿ ಕನ್ನಡದ ಒಂದು ಸ್ಥಿತಿಗತಿಯನ್ನು ನೋಡಿದಾಗ ಕೇರಳ ಮತ್ತು ಇಲ್ಲಿ ವ್ಯತ್ಯಾಸವನ್ನು ಹೇಗೆ ಗಮನಿಸ್ತೀರಿ ತಾವು? ಸರ್, ಅಂದರೆ ನಾನು ಮೂಲತಃ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದವನಾದರೂ ಕೂಡ ನನಗೆ ಸ್ವ ಆಸಕ್ತಿಯಿಂದ ನನಗೆ ಕನ್ನಡದ ಮೇಲೆ ಯಾಕೋ ಅಭಿಮಾನ ಹುಟ್ಟಿ ಹೋಯಿತು. ಓಕೆ. ನಾನದನ್ನು ನನ್ನ ಟೀಚರು ಸೀತಮ್ಮ ಟೀಚರ್ ಅನ್ನುವಂಥದ್ದು, ನಾನಿವತ್ತು ಯಾವ ವೇದಿಕೆಗೆ ಹೋಗಿ ಮಾತಾಡಲಿಕ್ಕೆ ನಿಂತರೂ ಕೂಡ ನಾನು ಫಸ್ಟಿಗೆ ನಾನು ನೆನಪಿಸುವುದು ನನ್ನ ದಿವಂಗತ ಸೀತಮ್ಮ ಟೀಚರ್ ಅವರನ್ನು. ಓಕೆ. ಅಷ್ಟು ಚೆನ್ನಾಗಿ ನನಗೆ ಒಂದು ಕನ್ನಡದ ಬ್ಯಾಕ್ಗ್ರೌಂಡ್ ಕಲಿಸಿಕೊಟ್ಟು. ಕೇರಳದಲ್ಲಿ ಹುಟ್ಟಿ ಬೆಳೆದಂತಹವರು, ಅಲ್ಲಿನ ಪ್ರಜೆಗಳು ಅಂತ ನಾವು ಕರೆಯುವಂಥವರು, ಅವರಿಗೆ ಖಂಡಿತ ಅವರಿಗೆ ಅಲ್ಲಿನ ಭಾಷೆಯ ಮೇಲೆ ವ್ಯಾಮೋಹ ಇದೆ. ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರದ ಹಾಗೆ ಏನಾಗಿತ್ತು ಅಂತ ಹೇಳಿದರೆ, ಯಾವನೇ ಒಬ್ಬ ನಮ್ಮ ಮುಖ್ಯವಾಗಿ ಒಬ್ಬ ಮುಸ್ಲಿಂ ಸಮುದಾಯದಲ್ಲಿನ ಒಬ್ಬ ಹುಡುಗ ಕನ್ನಡ ಓದುವುದು ಅಂತ ಹೇಳಿದರೆ ನಿಜವಾಗಿ ಕೂಡ ಅವರಲ್ಲಿ ತಾತ್ಸಾರ ಇತ್ತು. ನೀನು ಕನ್ನಡವನ್ನು ಓದುವುದಾ, ನಿನ್ನ ಮಲಯಾಳಂ ಇಲ್ವಾ ಅಂತ ಕೇಳುವಂತಹ ಪರಿಸ್ಥಿತಿ. ಅವರಿಗೆ ಅದೊಂದು ಅನ್ಯ ಭಾಷೆಯಾಗಿ, ಈ ಕನ್ನಡ ಅನ್ನುವಂಥದ್ದು ಒಂದು ಅನ್ಯ ಭಾಷೆಯಾಗಿ, ಅದು ನಮ್ಮ ಭಾಷೆಯಷ್ಟು ಅಲ್ಲ ಅಂತ ಹೇಳಿಕೊಂಡು ನಾವು ಅದು ಆ ಮಟ್ಟಿನಲ್ಲಿ ನಾವು ಶ್ರೇಷ್ಠರು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಕನ್ನಡವನ್ನು ಬಹುವಾಗಿ ತಗೊಂಡು ಹೋಗ್ತಾರೆ. ಇನ್ನೊಂದು ವಿಚಾರ, ನನ್ನ ವೃತ್ತಿಯ ಅನುಭವದ ಪ್ರಕಾರ ಹೇಳಬೇಕು ಅಂತಾದರೆ, ಯಾರು ಕೇರಳದಿಂದ ಬರುವಂತಹ ಮಲಯಾಳಂ ಬ್ಯಾಕ್ಗ್ರೌಂಡ್ ಇದ್ದ ವಿದ್ಯಾರ್ಥಿಗಳು ಕನ್ನಡ ಶಾಲೆಯಲ್ಲಿ ಕಲ್ತಿದ್ದಾರೋ ಅವರು ಸುಮಾರು ವರ್ಷಗಳ ಕಾಲ, ನಾನು ವೃತ್ತಿಗೆ ಸೇರಿದಂತ ಸುಮಾರು ವರ್ಷಗಳ ಕಾಲ ನಮ್ಮ ಈ ಪಕ್ಕದ ಉಳ್ಳಾಲ ಮಂಗಳೂರು ಕಡೆಯಲ್ಲಿ ಅಲ್ಲಿನ ಮಕ್ಕಳೇ ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಗಳನ್ನು ಪಡೀತಾ ಇದ್ರು. 1985 ವೃತ್ತಿ ಜೀವನವನ್ನು ಆರಂಭಿಸಿದರು. ಸೊ ಆಗ ಒಂದು ಕನ್ನಡ ಕ್ಲಾಸಿಗೆ ಎಷ್ಟು ಜನ ಮಕ್ಕಳು ಇರ್ತಾ ಇದ್ರು ಸರ್ ಆ ಟೈಮಲ್ಲಿ? ಸರ್ ಬಹು ಸರಿಯಾದ್ದನ್ನೇ ಕೇಳಿದಿರ ನೀವು. ಯಾಕೆ ಹೇಳಿದರೆ ಸರ್, ನಾನು 85 ಕನ್ನಡ ಉಪನ್ಯಾಸಕನಾಗಿ ಹೋಗುವಾಗ ನನಗೆ ದ್ವಿತೀಯ PUC ಕನ್ನಡಕ್ಕೆ 9 ವಿದ್ಯಾರ್ಥಿಗಳಿದ್ದರು. ಓಕೆ. ಜೊತೆಗೆ ಹಿಂದಿ ಇದೆ, ಆಪ್ಷನ್ ಹಿಂದಿ ಇದೆ, ಕನ್ನಡ ಆರ್ ಹಿಂದಿ. ಹಿಂದಿಗೆ 40 ಮೇಲೆ ವಿದ್ಯಾರ್ಥಿಗಳಿದ್ದರು. ಆವಾಗ ನನಗೆ ಫಸ್ಟ್ PUC ಸಿಕ್ಕಿದ್ದು 27 ಮಂದಿ. ನನಗೆ ಫಿಗರ್ ಎಲ್ಲ ನೆನಪು, ಬಹಳ ನೆನಪು ಉಳಿಯುತ್ತದೆ ನನಗೆ. ಅದು ಏನಾಯ್ತು ಸರ್ ಅಂತ ಹೇಳಿದರೆ, ಕ್ರಮೇಣ ಬರಬರುತ್ತಾ ಎಲ್ಲಿವರೆಗೆ ಅಂತ ಹೇಳಿದರೆ, ಕನ್ನಡದಲ್ಲಿ 110 ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡುವಂಥ ಒಂದು ಸಂದರ್ಭ ಸುಯೋಗ ಅಂತ ನಾನು ಹೇಳ್ತೇನೆ, ನನಗೆ ಒದಗಿ ಬಂತು. ಹಿಂದಿಯದ್ದು ಕ್ರಮೇಣ ಕಮ್ಮಿ ಆಗ್ತಾ ಬಂತು. ಈಗ ಅದೇ ವಿಷಯಕ್ಕೆ ನಾನು ಬರೋದಾದರೆ, ಈಗ ಬಾಕಿ ಸಬ್ಜೆಕ್ಟ್ ಟೀಚ್ ಮಾಡುವ ಟೀಚರ್ಗಿಂತಲೂ ಈ ಕನ್ನಡ ಅಥವಾ ಭಾಷೆಯನ್ನು ಮಾಡುವವರಿಗೆ ಮಕ್ಕಳು ಯಾಕೆ ಹತ್ತಿರ ಆಗ್ತಾರೆ ಅಂತ ಹೇಳಿದರೆ, ನೀವು ಆ ಸಂದರ್ಭದಲ್ಲಿ ಒಂದು ಉಪಕಥೆಗಳ ಮೂಲಕವೋ ಅಥವಾ ಒಂದು ನೀತಿ ಕಥೆಯ ಮೂಲಕನೋ ಪಾಠ ಮಾಡ್ತೀರಿ. ಬಾಕಿದೆಲ್ಲವೂ ಕೂಡ ಬದುಕಿನ ಶಿಕ್ಷಣ, ಗಣಿತನೋ ಸೈನ್ಸೋ ಅಥವಾ ಇನ್ನಿತರೋ ಕೂಡ ಬದುಕಿನ ಶಿಕ್ಷಣ. ಆದರೆ ಈ ಕನ್ನಡದಲ್ಲಿ ಬರುವಂಥ ಈ ಕಥೆಗಳು ಅಥವಾ ಇನ್ನಿತರ ಯಾವುದಾದ್ರೂ ಒಂದು ಆದರ್ಶ ಪುರುಷರ ವಿಚಾರನೋ, ಇದೊಂದು ಬದುಕಿನ ಶಿಕ್ಷಣವನ್ನು ಕೊಡುತ್ತೆ. ಅದು ಮಕ್ಕಳಿಗೆ ತುಂಬ ಹಾರ್ಟಲ್ಲಿ ರೀಚ್ ಆಗುತ್ತೆ ಅಂತೇಳಿ, ಆ ಥರದ ಒಂದು ಘಟನೆಗಳನ್ನು ಶೇರ್ ಮಾಡೋದಾದರೆ? ಖಂಡಿತ ಆಗಿದೆ ಸರ್, ನೀವು ಹೇಳಿದ್ದಷ್ಟೇನೆ. ಬೇರೆ ಯಾವ ಕಾಂಬಿನೇಷನಲ್ಲಿ ಕೂಡ, ಸಂಯೋಜ ವಿಷಯವಾರು ಸಂಯೋಜನೆಯಲ್ಲಿಯೂ ಕೂಡ ಅವರು ಅವರ ಸಬ್ಜೆಕ್ಟ್ಗಳನ್ನು ಅಷ್ಟೇ ಕಲಿಸಲಿಕ್ಕೆ ಅವರಿಗೆ ಹೌದು ಅವಕಾಶ ಸಿಗುವಂಥದ್ದು, ಪ್ಲಸ್ ಅಷ್ಟೇ ಇರೋದು ಅವರಿಗೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಏನೋ ಸಂಶೋಧನಾತ್ಮಕವಾಗಿ ಅವರೆಲ್ಲ ಹೇಳ್ಬೋದು. ಕನ್ನಡದಲ್ಲಿ ಹಾಗೆ ಅಲ್ಲ ಸರ್. ಕೆಲವೊಮ್ಮೆ ಒಂದು ಕನ್ನಡ ಕ್ಲಾಸಿಗೆ ಹೋದರೆ ಕೇವಲ ಒಂದು ಹಳಗನ್ನಡ ಪದ್ಯವನ್ನು ತಗೊಂಡ್ರೆ ಅಥವಾ ಒಂದು ಕಥೆಯನ್ನು ತಗೊಂಡ್ರೆ ಅದು ನಾವು ಪಠ್ಯಪುಸ್ತಕವನ್ನು ಕೈಯಲ್ಲಿ ಹಿಡಿದೇ ಪಾಠ ಮಾಡಬೇಕು. ಓಕೆ. ಹಾಗೆ ಮಾಡುವಾಗ ಒಂದು ಪೀರಿಯಡಲ್ಲಿ ಒಂದು ಪ್ಯಾರಾಗ್ರಾಫ್ ಕೂಡ ಆಗದ್ದುಂಟು. ಯಾಕೆ ಹೇಳಿದರೆ, ಈಗ ನೀವು ವಿಷಯವನ್ನು ಹೇಳಿದ ಹಾಗೇ ಒಂದು ಘಟನೆ ಬರ್ತದೆ, ಒಂದು ಸನ್ನಿವೇಶ ಬರ್ತದೆ, ಅದು ರಸಮಯ ಸನ್ನಿವೇಶ ಆಗಿರ್ತದೆ, ಒಂದು ಪುರಾಣದ ಸನ್ನಿವೇಶ ಆಗಿರ್ಬೋದು. ಅಂತಹ ಸಂದರ್ಭದಲ್ಲಿ ನಮಗೂ ಒಂದು ಉತ್ತರ ಸಾಹಿತ್ಯ ಪ್ರೇಮಿಗಳಿಗೆ ಒಂಥರ ಆವೇಶ ಬರ್ತದೆ. ಅದು ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದರೆ, ಬೇರೆ ಬೇರೆ ಕವಲುಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ಮಕ್ಕಳಿಗೆ ನಮ್ಮಲ್ಲಿ ಏನಿದೆಯೋ ಅದನ್ನು ತುಂಬಿಸಿಕೊಳ್ಳಲಿಕ್ಕೆ ತುಂಬ ಪ್ರಯೋಜನಕಾರಿ ಆಗ್ತದೆ. ಅದಕ್ಕೆ ಬಹುಶಃ ನಾನು ತಿಳ್ಕೊಂಡ ಹಾಗೆ ಇತರ ಭಾಷೆ ಇತರ ವಿಷಯಗಳಿಗಿಂತ ಕನ್ನಡ ವಿಷಯ ಸಿಕ್ಕಿದ್ದು ನನಗೆ ತುಂಬ ಖುಷಿ ಕೊಟ್ಟದ್ದು. ಮತ್ತು ಇದು ಬಹುಶಃ ಎಲ್ಲ ಕನ್ನಡ ಉಪನ್ಯಾಸಕರ ಅಥವಾ ಭಾಷಾ ಉಪನ್ಯಾಸಕರ ಒಂದು ಅವಸ್ಥೆ ಕೂಡ ಆಗಿದೆ ಅಂತ ಹೇಳ್ಬೋದು. ಓಕೆ. ಈಗ ತಾವು ಓದಿಕೊಂಡ ರೀತಿಯಲ್ಲಿ ಪ್ರತಿಯೊಂದು ಇದರದ್ದು ಕೂಡ ಕಥೆಗಳಿರ್ಬೋದು ಅಥವಾ ಅವರದ್ದು ಏನು ಒಂದೊಂದು ಧರ್ಮ ಗ್ರಂಥಗಳದ್ದು ಒಂದು ಬೇರೆ ಬೇರೆ ಇರುತ್ತೆ. ಈಗ ನೀವು ಕನ್ನಡಕ್ಕೆ ಬಂದರೆ ರಾಮಾಯಣ ಇರುತ್ತೆ, ಮಹಾಭಾರತ ಇರುತ್ತೆ, ಮುಸ್ಲಿಂ ಸಮುದಾಯದಿರುತ್ತೆ, ಕ್ರಿಶ್ಚಿಯನ್ ಸಮುದಾಯದ್ದು. ಸೊ ಎಲ್ಲವನ್ನು ಕಲಿತುಕೊಳ್ಳೋದಕ್ಕೊಂದು ಅವಕಾಶ ಆಯ್ತಾ ಅಂತೇಳಿ ನಿಮಗೆ? ಖಂಡಿತ ಆಗಿದೆ ಸರ್, ಖಂಡಿತ ಆಗಿದೆ. ನಾನು ಹೇಳಬೇಕು ಅಂತ ಇದ್ದರೆ, ಇಲ್ಲಿ ಸಮುದಾಯ ಅನ್ನುವಂಥದ್ದು ನಾನು ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಅಥವಾ ನನ್ನನ್ನು ಒಬ್ಬ ಮುಸ್ಲಿಂ ಕನ್ನಡ ಉಪನ್ಯಾಸಕ ಅಂತ ಹೇಳುವುದಕ್ಕೂ ಕೂಡ ನಾನು ಇಷ್ಟಪಡೋದಿಲ್ಲ. ಯಾಕೆ ಹೇಳಿದರೆ, ಎಲ್ಲರ ಹಾಗೆ ನಾನು ಒಬ್ಬ ಉಪನ್ಯಾಸಕ, ಒಬ್ಬ ಮೇಷ್ಟ್ರು ಅನ್ನುವಷ್ಟಕ್ಕೆ ಮಾತ್ರ. ನಿಜವಾಗಿಯೂ ಸರ್,
ನನಗೆ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಮಗೆ ನಮ್ಮ ಅರಬಿಕ್ ಶಿಕ್ಷಣದಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಾ ಇದ್ದದ್ದು, ಅದನ್ನು ಅರಬಿಕ್ ಮಲಯಾಳಂ ಅಂತ ಚಿಕ್ಕಂದಲ್ಲಿ ನಾವು ಓದ್ತಾ ಇದ್ದದ್ದು. ಆವಾಗ ನಮಗೆ ಸೀಮಿತವಾಗಿ ನಮಗೆ ಧಾರ್ಮಿಕವಾದ ಶಿಕ್ಷಣ ಸಿಗ್ತಾ ಇತ್ತು. ಅದು ಹೇಗೆ ಅಂತ ಹೇಳಿದ್ರೆ, ನಾವು ಮದ್ರಸಾ ಕ್ಲಾಸ್ಗಳಿಗೆ ಹೋಗಿ ಉಸ್ತಾದ್ ನಮಗೆ ಹೇಳಿಕೊಡ್ತಾ ಇದ್ರು. ಈ ಕಡೆಗೆ ನಾನು ಕನ್ನಡವನ್ನು ಆಯ್ದುಕೊಂಡು ಅಥವಾ ನಾನು ಒಬ್ಬ ಉಪನ್ಯಾಸಕನಾಗಿ ಬಂದಾಗ, ಈಗ ಬೇರೆ ಬೇರೆ ಧಾರ್ಮಿಕ ಅಥವಾ ವೈಚಾರಿಕ ಇತ್ಯಾದಿ ವಿಚಾರಗಳು ಕನ್ನಡ ಮಾಧ್ಯಮದಲ್ಲಿ ದೊರಕುವುದರಿಂದ ಸಿಕ್ಕಿದ್ದರಿಂದ ಬೇರೆ ನೀವು ಹೇಳಿಕೊಂಡ ಹಾಗೆ ನಮಗೆ ಬೇರೆ ಬೇರೆ ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದು ನಮ್ಮ ವಿದ್ಯಾರ್ಥಿ ವೃಂದದೊಂದಿಗೆ ಹಂಚಿಕೊಳ್ಳಿಕ್ಕೂ ಕೂಡ ತುಂಬ ಸಹಕಾರಿಯಾಗಿದೆ. ಓಕೆ, ಈಗ 37 ವರ್ಷದ ತಮ್ಮ ಈ ಒಂದು ಸುದೀರ್ಘವಾದಂತಹ ಒಂದು ಏನು ಉಪನ್ಯಾಸಕರ ಅವಧಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಫೂರ್ತಿಯಾದಂಥ ಒಂದು ಘಟನೆಗಳಿರುತ್ತೆ ನಿಮ್ಮ ಲೈಫಿಗೆ ಇರುವಂಥದ್ದು. ಸೊ ಆ ಥರದ ಒಂದು ಸ್ಟೋರಿಯನ್ನು ನೀವು ಶೇರ್ ಮಾಡೋದಾದರೆ ನಿಮ್ಮ ಲೈಫ್ನಲ್ಲಿ ತುಂಬ ಇನ್ಸ್ಪಿರೇಷನ್ ಆದಂಥ ಒಂದು ಘಟನೆ. ಸರ್, ನಾನು 1978 SSLC ವ್ಯಾಸಂಗವನ್ನು ಮುಗಿಸಿದಾಗ ನಮ್ಮ ಮನೆಯಲ್ಲಿ ಚರ್ಚೆ ನಡೆಯಿತು. ಓಕೆ, ನಮ್ಮ ಅಣ್ಣ ನಮ್ಮ ಹಿರಿಯಣ್ಣ ಒಬ್ಬರಿದ್ದಾರೆ, ಬಹುಶಃ ನಾನು ಅವರನ್ನು ಈ ಸಂದರ್ಭದಲ್ಲಿ ಖಂಡಿತ ನೆನೆಯಬೇಕು. ಹಿರಿಯಣ್ಣ ಅಂತ ಹೇಳಿ ನನ್ನ ಎಲ್ಲವೂ ಕೂಡ, ಇವಾಗಲೂ ಇದ್ದಾರೆ, ಸುಮಾರು 75, ಸ್ವಲ್ಪ ಸಾಹಿತ್ಯ ಆಸಕ್ತಿ ಇದೆ. ಆವತ್ತಿನ ವಿದ್ಯಾಭ್ಯಾಸವನ್ನು 9ನೇ ಕ್ಲಾಸ್ನವರೆಗೆ ಮಾಡಿದ್ದು. ಅವರು ಹುಟ್ಟಿದ್ದು 1945. ಅವರು ಸ್ವಲ್ಪ ನನಗೆ ಪ್ರಭಾವ ಕೊಟ್ಟಿದ್ದಾರೆ. ಮನೆಯಲ್ಲಿ ಅಪ್ಪನಿಗೆ ಮತ್ತು ಅಣ್ಣನ ಮಧ್ಯೆ ನನ್ನನ್ನು ಕೂರಿಸಿಕೊಂಡು ಚರ್ಚೆ ನಡೆಯಿತು. ಆವಾಗ ಒಂದು ಕಡೆಯಿಂದ ಅಣ್ಣನಿಗೆ ಆಸಕ್ತಿ ಇತ್ತು, ಇವನಿಗೇನಾದರೂ ಜಾಬ್ ನೋಡುವ ದೃಷ್ಟಿಯಲ್ಲಿ ನಮ್ಮ ಕೇರಳದಲ್ಲಿ ಗ್ರಾಮೀಣ ಬ್ಯಾಂಕ್ ಅಂತ ಇದೆ, ಅದಕ್ಕೆ ಉದ್ಯೋಗ ಹೋಗೋದು ಅಥವಾ ಸಹಕಾರಿ ಬ್ಯಾಂಕುಗಳಲ್ಲಿ ಒಂದು ಟ್ರೈನಿಂಗ್ ಕೊಡಿಸಿ ಓದುವ ಅಂತ ಹೇಳಿಕೊಂಡು, ಹಾಗೆ ನನಗೆ ಅವರು ತೀರ್ಮಾನಕ್ಕೆ ಬಿಟ್ಟರು. ಅಮ್ಮ ಅಪ್ಪ ಅಪ್ಪ ಅಣ್ಣ ಎಲ್ಲ ಕೂತ್ಕೊಂಡು ಮಾತಾಡುವಾಗ ಹಾಗೆ ಆ ಚರ್ಚೆಯಲ್ಲಿ ನನಗೆ ಬಿಟ್ಟುಬಿಟ್ರು, ನೀನು ಒಂದು ತೀರ್ಮಾನಕ್ಕೆ ಬಾ ಅಂತ. ನಾನು ಹೀಗೆ ಯೋಚಿಸಿದೆ. ಅವತ್ತು ಬಹಳಷ್ಟು ಯೋಚಿಸಲಿಕ್ಕೆ ಆ ವೈಚಾರಿಕ ಬುದ್ಧಿಯನ್ನು ನಮಗೆ ಇಲ್ವಲ್ಲ ಸರ್. ಹಾಗಿರುವಾಗ ಏನಾಯಿತು ಅಂತ ಹೇಳಿ, ನಾನು ಬೇಡ ನಾನು ಒಂದಷ್ಟು ಓದ್ತೇನೆ ಅಂತ ಹೇಳಿಕೊಂಡು ನಾನು PUC ವ್ಯಾಸಂಗ ಮಾಡ್ತೇನೆ ಅಂತ ಹೇಳಿ ಹೋದೆ. ಓಕೆ, ಹಾಗೆ ನನಗೆ ಇದಾಯಿತು. ಜೊತೆಗೆ ಅದಕ್ಕೂ ಕೂಡ ಇವನ್ ನಮ್ಮ ದೊಡ್ಡ ಅಣ್ಣ ತುಂಬ ಸಪೋರ್ಟ್ ಮಾಡಿದರು ಸರ್ ಕಲೀಲಿಕ್ಕೆ. ಅಪ್ಪ ಅಷ್ಟು ವಿದ್ಯಾವಂತರಲ್ಲ, ಅಲ್ಲದಿದ್ದರೂ ಕೂಡ ವಿದ್ಯೆಯ ಮೇಲೆ ಆಸಕ್ತಿ ಇದ್ದವರು ಮತ್ತು ಒಳ್ಳೆ ಬ್ಯಾಕ್ಗ್ರೌಂಡ್ ಇತ್ತು ಸರ್. ಇವಾಗ ನನ್ನ ನೇರ ಅಣ್ಣನು ಕೂಡ ಒಬ್ಬ ಟೀಚರಾಗಿ ಅಧ್ಯಾಪಕ, ಹಿರಿಯ ಪ್ರಾಥಮಿಕ ಶಾಲಾ ಅಧ್ಯಾಪಕನಾಗಿ ಈಗ ರಿಟೈರ್ಡ್ ಆಗಿ ಅವನು ಕೂಡ ಒಬ್ಬ ಅತಿಥಿ ಒಬ್ಬ ಪ್ರಾಂಶುಪಾಲನಾಗಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಈ ಬ್ಯಾಕ್ಗ್ರೌಂಡಿಂದ ಬಹುಶಃ ಅವತ್ತು ಆಗಿನ ಕಾಲದಲ್ಲಿ ಈ ಮುಸ್ಲಿಂ ಸಮುದಾಯದಿಂದ ಬಂದಂತಹ ನನ್ನ ಕಮ್ಯುನಿಟಿಯಿಂದ ಬಂದಂತಹ ಬೆರಳೆಣಿಕೆಯ ಮಂದಿ ಮಾತ್ರ ಶಾಲೆಗೆ ಬರ್ತಾಯಿದ್ರು. ಎಷ್ಟು ಅಂತ ಹೇಳಿದರೆ 1970 ನಂತರ ನಾನು ಕಂಡುಕೊಂಡ ಹಾಗೆ ಸರ್, ಬೆರಳೆಣಿಕೆಯಲ್ಲಿ ಅಂತ ಹೇಳಿದರೆ ಒಂದು 50 ಮಕ್ಕಳಿದ್ರೆ 4-5 ಮಕ್ಕಳು ಮಾತ್ರ ಶಾಲೆಗೆ ಬರ್ತಾಯಿದ್ರು. ಅಂದರೆ ಬಾಕಿಯವರೆಲ್ಲ ತಾವು ಹೇಳೋದು 10th ಆದಮೇಲೆ ಏನಾದರೂ ಒಂದು ವ್ಯವಹಾರ. ಹೌದು, ವ್ಯವಹಾರಕ್ಕೆ ಹೋಗ್ತಾ ಇದ್ರು. ಈವನ್ ಪ್ರೈಮರಿ ಎಜುಕೇಷನಲ್ಲೂ ಕೂಡ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಇದ್ದರು. ಅವತ್ತು ಯಾರಿದ್ದರು ಸರ್, ಅವತ್ತು ಇದ್ದವರು ಇವತ್ತೊಂದೊಂದು ಉದ್ಯೋಗದಲ್ಲಿ ಅಲ್ಲಿ ಇಲ್ಲಿ ಈ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ತಾವು ಹೇಳುದು ಆಗಿನ ಕಾಲದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳಿದ್ರೆ ಬಹಳ ವಿರಳ ಸರ್, ಬಹಳ ವಿರಳ. ಹೌದು ಹೌದು, ಬಹಳ ವಿರಳ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕನ್ನಡ ಎಂಎ ಓದಿದ್ದು ಬಹುಶಃ ಈಗ ಬದ್ರಿಯಾ ಕಾಲೇಜಿನಲ್ಲಿ ಡಾಕ್ಟರ್ ಎನ್ ಇಸ್ಮಾಯಿಲ್ ಅಂತ ಅವರು ಕನ್ನಡ ಎಂಎ ಓದಿ ಈಗ ಅವರು ನಿವೃತ್ತರಾದರು. ಪ್ರಸಕ್ತ ಅವರು ಕುತ್ತಾರ್ನಲ್ಲಿ ಇದ್ದಾರೆ, ಮನೆಯಲ್ಲಿದ್ದಾರೆ, ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಆ ನಂತರ ಕನ್ನಡ ಎಂಎ ಓದಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಇಸ್ಮಾಯಿಲ್. ಆವಾಗ ಎರಡು ಸಂಸ್ಥೆಗಳು, ಮುಸ್ಲಿಂ ಸಂಸ್ಥೆಗಳು, ಒಂದು ಬದ್ರಿಯಾ ಕಾಲೇಜು ಮಂಗಳೂರು, ಇನ್ನೊಂದು ಮದನಿ ಕಾಲೇಜು. ಸೊ ಇಸ್ಮಾಯಿಲ್ ಸರ್ ಎರಡು ಕಡೆಯೂ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ರು ಕನ್ನಡ ಲೆಕ್ಚರರ್ ಆಗಿ. ಇನ್ನೇನು ನಾನು ಎಂಎ ಓದಿದ ನಂತರ ಅವರಿಗೇನು ಬದ್ರಿಯಾಕ್ಕೆ ಹೋಗಲೇಬೇಕಾಗಿತ್ತು. ಇಲ್ಲಿ ನನಗೆ ನಮ್ಮದೇ ಸಂಸ್ಥೆ ಅನ್ನೋ ಕಾರಣಕ್ಕೆ ನನಗೆ ಕೇಳಿಕೊಂಡಾಗ ಕೆಲಸ ಕೊಟ್ಟರು ಸರ್. ಅಂದರೆ ತುಂಬ ಶಾರ್ಟೇಜ್ ಇತ್ತು ಅಂತ ಹೇಳ್ತಾ ಇದ್ರು. ಹೌದು, ನಮ್ಮ ಸಂಖ್ಯೆ, ನಮ್ಮ ಸಮುದಾಯದ ಅವರು ವಿದ್ಯಾವಂತರಾಗಿ ಮೇಲೆ ಬಂದದ್ದು ಬಹಳ ಕಮ್ಮಿ ಸರ್, ತುಂಬ ಕಮ್ಮಿ. ಅದರಲ್ಲೂ ಉಪನ್ಯಾಸಕ, ಅದರಲ್ಲೂ ಕೂಡ ಕನ್ನಡ ಲೆಕ್ಚರ್ ಅಂದರೆ ತುಂಬ ಕಮ್ಮಿ, ತುಂಬ ರೇರ್ ಸರ್. ಸರ್, ಈಗ ನಿಮಗೆ ವಯಸ್ಸೆಷ್ಟು ಸರ್? ನನಗೆ ಇವಾಗ ಜಸ್ಟ್ 60 ದಾಟಿ 3 ತಿಂಗಳಾಯ್ತು ಸರ್. 60 ದಾಟಿ, ಓಕೆ. 60 ತುಂಬ ಇಷ್ಟು ಫಿಟ್ ಆಗಿ ಇರಬೇಕಿದ್ರೆ ಏನು ಕಾರಣ? ಒಂದು ರಹಸ್ಯ ಅಂದರೆ, ಈಗ ಎಲ್ಲರೂ ಹೇಳ್ತಾರೆ ಎಕ್ಸಸೈಸ್ ಮಾಡಬೇಕಂತೇಳಿ, ಆಹಾರ ಕಂಟ್ರೋಲ್ ಮಾಡಬೇಕಂತ ಹೇಳ್ತಾರೆ, ತುಂಬ ಚಿಂತೆ ಇರಬಾರ್ದು, ಹ್ಯಾಪಿಯಾಗಿರ್ಬೇಕಂತ ಹೇಳ್ತಾರೆ. ಸೊ ಈ ಥರ ನೀವೇನಾದರೂ ನಮಗೆ ಸಲಹೆ ಅಥವಾ ಟೆಕ್ನಿಕ್ ಕೊಡೋದಾದ್ರೆ ಏನು ಹೇಳ್ತೀರಿ? ಖಂಡಿತ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದರೆ, ನಾನು ನನ್ನ ವಿದ್ಯಾರ್ಥಿ ಜೀವನದಿಂದಲೇ ಕೆಲವೊಂದು ಡಿಸಿಪ್ಲಿನ್ಗಳನ್ನು, ಶಿಸ್ತುಗಳನ್ನು ಮೈಗೂಡಿಸಿಕೊಂಡು ಬಂದವ ನಾನು. ಬೆಳಗಾತ ಏಳುವುದು, ಸುಮಾರಾಗಿ 4:30 ಎದ್ದು ಪ್ರಾತರ್ವಿಧಿಗಳು ಮುಗಿಸಿ ಸ್ವಲ್ಪ ಧಾರ್ಮಿಕವಾದ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರುವವನ. ಓಕೆ, ಹಾಗೆ ಆವಾಗ ಎದ್ದು ಸ್ವಲ್ಪ ಚಿಕ್ಕಂದಲೇ ವಾಕಿಂಗ್ ಹೋಗುವಂತಹದ್ದು ಇತ್ತು.
ಆಮೇಲೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇವನ್ ಇವಾಗ ನಿವೃತ್ತಿಯ ನಂತರವೂ ಕೂಡ ನಾನು ಸ್ವಲ್ಪ ಕ್ರೀಡಾ ಆಸಕ್ತಿಯಿಂದ ಇದ್ದುಕೊಂಡು ಸ್ವಲ್ಪಷ್ಟು ವಾಲಿಬಾಲ್ ಪಂದ್ಯ ಆಮೇಲೆ ಕ್ರಿಕೆಟ್ ಶಟಲ್ ಬ್ಯಾಡ್ಮಿಂಟನ್ ಇತ್ಯಾದಿಗಳ ಬಗ್ಗೆ ನಾನು ತೊಡಗಿಸಿಕೊಂಡಿದ್ದೇನೆ ಸರ್. ಈಗ ಕ್ರಿಕೆಟ್ ಆಡೋದು, ವಾಲಿಬಾಲ್, ಶಟಲ್ ಇದೆಲ್ಲ ಯಾವಾಗ ಬೆಳಿಗ್ಗೆ ಆಡ್ತೀರಾ, ಸಂಜೆ ಆಡ್ತೀರಾ, ಹೇಗೆ ಸರ್? ನಾವು ಶೆಡ್ಯೂಲ್ ಆಗಿ ಹೇಳಬೇಕು ಅಂತ ಇದ್ರೆ ಬೆಳಗಾತೆ ನಾವು ಶಟಲ್ ಬ್ಯಾಡ್ಮಿಂಟನ್ ಆಡ್ತೇವೆ ಎವ್ರಿ ಡೇ ಮಾರ್ನಿಂಗ್. ಹೌದು, ಅಂದ್ರೆ ಇತ್ತೀಚೆಗೆ ಮಳೆ ಬಂದ ನಂತರ ಈ ಸೀಸನ್ ಶುರುವಾಗಲಿಲ್ಲ, ಸ್ವಲ್ಪ ಸಾಯಂಕಾಲ ಮಕ್ಕಳೊಟ್ಟಿಗೆ ಕ್ರಿಕೆಟ್ ಇತ್ಯಾದಿಗಳನ್ನು ನಾವು ಆಡ್ತೇವೆ. ಮತ್ತೆ ಕಾಲೇಜುಗಳಲ್ಲೂ ಕೂಡ ಹಾಗೆ, ನಾನು ನಮ್ಮಲ್ಲಿ ಪಿ ಟಿ ಸರ್ ಅಂತ ಇರಲಿಲ್ಲ, ಸೊ ಆ ಪಿ ಟಿಗೆ ಸಂಬಂಧಪಟ್ಟಂತಹ ಪಿ ಯು ಸಿ ವಿಭಾಗದ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ನನಗೆ ಸ್ವಲ್ಪ ಏನು ಗೊತ್ತಿದೆಯೋ ಅದನ್ನು ನಾನು ಮಕ್ಕಳಿಗೆ ಹೇಳಿ ಅವರ ಟೀಮ್ ಮ್ಯಾನೇಜರ್ ಆಗಿ ಹೋಗಿ ಬರ್ತಾ ಇದ್ದೆ. ಯಾಕಂದರೆ ನನಗೆ ಅಂತಹ ಒಳ್ಳೆಯ ಶಾರೀರಿಕವಾಗಿ ಎಲ್ಲ ಬಿಲ್ಟಪ್ ಆಗಿದ್ದಂತಹ ವಿದ್ಯಾರ್ಥಿಗಳು ಸಿಕ್ಕಿದ್ರು, ಮತ್ತು ನಮಗೆ ಹಲವಾರು ಪ್ರಶಸ್ತಿಗಳು ಕೂಡ ನಮ್ಮ ಕಾಲೇಜಿಗೆ ಬಂತು. ಕಬಡ್ಡಿ, ಫುಟ್ಬಾಲ್ ಇತ್ಯಾದಿಗಳು ಅಂತ ಹೇಳಿದರೆ ಅದು ಮದನಿ ಕಾಲೇಜಿಗೆ ಬರು. ನೀವು ಆಗ ಹೇಳಿದ್ರಿ ಎವ್ರಿ ಡೇ ನಾನು 4:30 ಹೇಳ್ತೇನೆ ಅಂತೇಳಿ, ಸೊ ಎಷ್ಟು ಟೈಮಿಂದ ಈ ಪ್ರಾಕ್ಟೀಸ್ ಫಾಲೋ ಮಾಡ್ತಾ ಇದ್ರಿ? ಮತ್ತು ಈ 4:30 ಹೇಳೋದ್ರಿಂದ ದೈಹಿಕ ಮತ್ತು ಮಾನಸಿಕವಾಗಿ ಒಂದು ವೈಬ್ರೇಷನ್ ಸಿಗುತ್ತೆ. ಅದು ಯಾವುದೇ ನೀವು ಏನನ್ನೇ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಧರ್ಮದ ಪ್ರಾಕ್ಟೀಸ್ ಮಾಡಿ, ಅಥವಾ ಬೆಳಿಗ್ಗೆದ್ದು ಹೋಗಿ ಒಂದು ವಾಕಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ, ಅಥವಾ ಪ್ರಾಣಾಯಾಮ ಮಾಡಿ, ಅಥವಾ ದೇವರದ್ದು ಪ್ರಾರ್ಥನೆ ಮಾಡಿ, ಆ ಬೆಳಗ್ಗಿನ ಒಂದು ವಾತಾವರಣಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಸೊ ತಾವು ಇದನ್ನು ಫಾಲೋ ಮಾಡುವವರಾಗಿ ಏನು ಹೇಳ್ತೀರ ಅಂತೇಳಿ? ನಿಜವಾಗಿ ಸರ್, ನಮ್ಮಲ್ಲಿ ಏನು ಅಂತ ಹೇಳಿದರೆ ನಾನು ಹೇಳುವ 4:30-5 ಹೊತ್ತಿಗೆ ನಮಗೆ ಮುಂಜಾವಿನ ಬಾಂಗ್, ಮಸೀದಿಯ ಬಾಂಗ್ ಕೇಳ್ತದೆ. ಅದು ಹೇಳುವುದರಿಂದ ಆ ಬಾಂಗಿನಲ್ಲೇ ಒಂದು ವಾಕ್ಯ ಇದೆ, ಏನು ಅಂತ ಹೇಳಿದರೆ ಬಹುಶಃ ಅರಬಿಕ್ನಲ್ಲಿ ಅಸ್ಸಲಾತು ಖೈರು ಮಿನನ್ ನೌಮ್, ಓ ನಿದ್ದೆಯಲ್ಲಿರುವ ಜನರೇ ನೀವು ನಿದ್ದೆಯಿಂದ ಎದ್ದೇಳಿ, ಇದು ನಿದ್ದೆ ಮಾಡುವ ಸಮಯ ಅಲ್ಲ, ಇದು ಮುಂಜಾವಿನ ಶುಭೋದಯದ ಟೈಮು, ನೀವು ಬನ್ನಿ, ನೀವು ನಮಾಜ್ ನಿರ್ವಹಿಸಿ, ನೀವು ಅಲ್ಲಾಹನನ್ನು ಅಥವಾ ದೇವನನ್ನು ಸ್ತುತಿಸಿ ಅಂತ ಹೇಳುವಂಥದ್ದು. ಅದು ನನ್ನ ಅಮ್ಮ ಅಪ್ಪ ಬ್ಯಾಕ್ಗ್ರೌಂಡಿಂದ ನಮ್ಮ ಅಪ್ಪ ನಮ್ಮ ಮನೆಯಲ್ಲಿ ರೂಢಿಸಿಕೊಂಡು ಬಂದದ್ದು. ನಾವು ನಿದ್ದೆಯಿಂದ ಹೇಳದಿದ್ರು ಕೂಡ ನಮ್ಮನ್ನು ಎಬ್ಬಿಸ್ತಾ ಇದ್ರು, ಜೋರು ಮಾಡಿದರೆ ಎಬ್ಬಿಸ್ತಾ ಇದ್ರು. ಬರಬರುತ್ತೆ ಏನಾಯಿತು ಅಂತ ಹೇಳಿದರೆ ಅದು ನನಗೆ ಒಂದು ಅಭ್ಯಾಸವಾಗಿಯೇ ಬಿಟ್ಟಿತ್ತು ಅದು. ಸೊ ಹಾಗೆ ಹೇಳುವುದರಿಂದ ಸರ್ ಏನಾಗಿದೆ ಅಂತ ಹೇಳಿದರೆ ಆ ಒಂದು ಆ ಫ್ರೆಶ್ನೆಸ್ ಇದೆಯಲ್ಲ, ಅದು ನಿಜವಾಗಿಯೂ ಕೂಡ ನಮ್ಮನ್ನು ಒಂದು ಖುಷಿಗೆ ತರ್ತದೆ. ಆಮೇಲೆ ಪ್ರೇಯರ್ ಮಾಡುವುದು, ಮನೆಯಲ್ಲಿಯೋ ಮಸೀದಿಯಲ್ಲಿಯೋ ಪ್ರೇಯರ್ ಮಾಡಿ ಬರುವುದು, ಆ ನಂತರ ಒಂದಷ್ಟು ಅದು ನಾನು ಅಭ್ಯಾಸ ಮಾಡಿಕೊಂಡದ್ದು. ನಮ್ಮ ಕುರಾನ್ ಗ್ರಂಥದ ಒಂದೆರಡು ಅಧ್ಯಯನವನ್ನು ನಾನು ಪಠನ ಮಾಡಿಯೇ ಮಾಡ್ತೇನೆ, ಅದು ನನಗೆ ತುಂಬ ಇಷ್ಟವೂ ಕೂಡ. ಯಾವತ್ತು ನಾನು ನನ್ನ ಈ ದಿನಚರಿಯಲ್ಲಿ ನಾನು ಈ ಬೆಳಗ್ಗಿನ ನನ್ನ ನಮಾಜ್ ಇರಬಹುದು, ಅಥವಾ ನನ್ನ ಕಿರಾತ್, ಅಥವಾ ನಾನು ಈ ಓದುವಂಥ ಧರ್ಮಗ್ರಂಥಗಳಿರಬಹುದು, ಅವುಗಳನ್ನು ನಾನು ಒಂದು ದಿವಸ ಏನೋ ಒಂದು ಕಾರಣಕ್ಕಾಗಿ ಕಳ್ಕೊಂಡ್ರೆ ನಾನು ನನ್ನ ದೈನಂದಿನ ದಿನಚರಿಯಲ್ಲಿ ಏನೋ ಕಳ್ಕೊಂಡ ಹಾಗೆ ನನಗೆ. ಅವತ್ತು ಏನು ಕೂಡ ಅವತ್ತಿನ ಆ ದಿನ ಪೂರ್ಣವಾಗಿ ಒಂದು ದಿವಸ ಏನಾದರೂ ನನಗೆ ನಕಾರಾತ್ಮಕವಾಗಿ ಅನುಭವ ಬಂದರೆ ಬಹುಶಃ ನನ್ನ ಮನಸ್ಸು ಓಡುವುದು ನಂದು ಬೆಳಗ್ಗೆದ್ದು ಏನೋ ಸೋತಿದೆ ಅಂತ ಹೇಳಿಕೊಂಡೆ. ಈಗ ಈ ಬೆಳಗ್ಗೆ ಹೇಳುವುದರ ಮಹತ್ವವನ್ನು ನನ್ನ ವಿದ್ಯಾರ್ಥಿಗಳು ಕೂಡ ನಾನು ಕೊಟ್ಟಿದ್ದೇನೆ. ಬ್ಯಾರಿ ಸಾಹಿತ್ಯದ ಬಗ್ಗೆ ಕೂಡ ತಾವು ಒಲವನ್ನು ವ್ಯಕ್ತಪಡಿಸಿದರೆ ಸ್ವಲ್ಪ ಅದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂತೇಳಿ, ಕಾಸರಗೋಡು ಮತ್ತು ಇಲ್ಲಿನ ಭಾಷೆಯಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಇವತ್ತು ಇಲ್ಲಿನ ಲ್ಯಾಂಗ್ವೇಜಲ್ಲೇ ತಾವು ಬರವಣಿಗೆ ಮಾಡ್ತೀರಿ, ಸಾಹಿತ್ಯ ಮಾಡ್ತೀರಂತೇಳಿ. ಸೊ ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಈ ಯಾವುದೇ ಒಂದು ಭಾಷೆ ಇರುವಂಥದ್ದು, ಅದು ಭಾಷೆ ಇರಲಿ ಸಂಸ್ಕೃತಿ ಇರಲಿ, ಅದು ಉಳಿಯುವಂಥದ್ದು ಅದನ್ನು ಮಾತನಾಡುವ ಜನರಿಂದ, ಮತ್ತು ಅದು ಸಂಸ್ಕೃತಿ ಕೂಡ ಬೆಳೆಯುವಂಥದ್ದು ಅದನ್ನು ಫಾಲೋ ಮಾಡುವ ಜನರಿಂದ. ಈಗ ಇಲ್ಲಿ ಕಮ್ಯುನಿಟಿಯಲ್ಲಿ ತುಂಬ ಮಾತಾಡುವವರಿದ್ದಾರೆ, ಬಟ್ ಸಾಹಿತ್ಯಾತ್ಮಕವಾಗಿ ಯಾಕೆ ಅದು ಇನ್ನೂ ಕೂಡ ಇಂಪ್ರೂವ್ ಆಗ್ತಾ ಇಲ್ಲ? ಒಳ್ಳೆಯ ಪ್ರಶ್ನೆ ಇದು. ಇದು ಸಂಸ್ಕಾರ ಹೇಳಿದರೆ ನಾವು ಹುಟ್ಟಿ ಬಂದು ಎಲ್ಲಿ ಯಾರೊಟ್ಟಿಗಿರ್ತವೋ ಹೇಗೆ ಇರ್ತವೆಯೋ ಅವರೊಟ್ಟಿಗೆ ಇದ್ದುಕೊಂಡು ಆ ಭಾಷೆ. ನನ್ನ ಮಟ್ಟಿಗೆ ಹೇಳಬೇಕು ಅಂತ ಇದ್ದರೆ ನಾನು 37 ಉಳ್ಳಾಲದ ಬ್ಯಾರಿ ಭಾಷೆಯ ಕೇಂದ್ರದ ಮಧ್ಯೆ ಇದ್ದರೂ ಕೂಡ ನಾನು ಅಷ್ಟಾಗಿ ನಾನು ಆ ಭಾಷೆ ಕೇಳ್ಕೊಂಡಿದ್ದೇನೆ, ಅರ್ಥ ಮಾಡಿಕೊಂಡಿದ್ದೆ. ನನಗೆ ಫ್ಲೂಯೆಂಟ್ ಆಗಿ ಅಥವಾ ನನಗೆ ನಿರರ್ಗಳವಾಗಿ ಮಾತಾಡಿಕೊಳ್ಳಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಓಕೆ, ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಹಂಸಮಲ್ಲರ್ ಅನ್ನೋಂಥವರು ಬ್ಯಾರಿ ಉತ್ತಮ ಒಬ್ಬ ಸಾಹಿತಿ, ಪತ್ರಕರ್ತ ಇವಾಗ, ಮತ್ತು ಸಾಹಿತಿಯು ಕೂಡ. ಅವರಂಥವರಲ್ಲೇ ಇರುವಂಥ ಇದರಲ್ಲಿ ನನಗೇನಾಯಿತು ಅಂತ ಹೇಳಿದರೆ ನಾನು ಸ್ವಲ್ಪ ಅದರ ನನ್ನನ್ನು ಅವರೊಂದು ಸಂಘ ಕಟ್ಟಿಕೊಂಡಾಗ ನನ್ನನ್ನು ಕರೆದ್ರು. ಸೊ ಆದಾಗ ಭಾಷೆ ಗೊತ್ತಿದೆ ನನಗೆ. ಓಕೆ, ನಿರರ್ಗಳವಾಗಿ ಮಾತಾಡಲಿಕ್ಕೆ ಗೊತ್ತಿರಲಿಲ್ಲ. ಯಾಕೆ ಹೇಳಿದರೆ ನನ್ನ ಮಲಾಮೆ ಭಾಷೆ ಮತ್ತು ಇಲ್ಲಿನ ಭಾಷೆಗೆ ಅಜಗಜಾಂತರ ಅಂತ ಹೇಳಬಹುದು ನಾವು, ಅಷ್ಟು ವ್ಯತ್ಯಾಸ ಇದೆ. ಆದರೂ ಇದರಲ್ಲಿ ಕಾನ್ಸಂಟ್ರೇಟಿವ್ ಆಗಿ ನಾನು ತೊಡಗಿಸಿಕೊಂಡಾಗ ನಾನು ಒಂದೊಂದಾಗಿ ಬರೀಲಿಕ್ಕೆ ಶುರು ಮಾಡಿದೆ. ಆಮೇಲೆ ನನ್ನ ಕನ್ನಡ ಬ್ಯಾಕ್ಗ್ರೌಂಡ್ ನನಗೆ ಇದ್ದ ಕಾರಣ, ಸಾಹಿತ್ಯ ಇದ್ದ ಕಾರಣ ಅದು ಸ್ವಲ್ಪ ನನಗೆ ಈಸಿ ಆಯಿತು. ಅಲ್ಲಿಂದ ಇಲ್ಲಿಗಿದ್ದಂತಹ ಕೆಲವು ವಸ್ತುವನ್ನು ಆಯ್ಕೆ ಮಾಡಿಕೊಂಡು ನನಗೆ ಅಲ್ಲಿ ನಿರೂಪಿಸಲಿಕ್ಕೆ ಆ ಭಾಷೆಯಲ್ಲಿ ತುಂಬ ಸಹಕಾರಿಯಾಯಿತು. ಓಕೆ, ಆದರೆ ಏನಾಗಿದೆ ಅಂತ ಹೇಳಿದರೆ ನೀವು ಮುಖ್ಯ ಪ್ರಶ್ನೆ ಕಡೆಗೆ ನಾನು ಬರ್ತಾ ಇದ್ದೇನೆ.
ಇಷ್ಟು ಇದ್ದುಕೊಂಡು ಕೂಡ ಇವತ್ತು ಏನಾಗಿದೆ ಅಂತ ಹೇಳಿದರೆ ಅದು ನನ್ನ ಸಮುದಾಯ ಅಂತ ಮಾತ್ರ ನಾನು ಹೈಲೈಟ್ ಮಾಡಿ ಹೇಳ್ತಾ ಇಲ್ಲ, ಬೇರೆದಲ್ಲೂ ಕೂಡ ಈಗ ತುಳು ಮಾತನಾಡುವವರು ಕೂಡ ಅಥವಾ ಇನ್ನು ಕೊಂಕಣಿ ಮಾತಾಡುವವರು ಕೂಡ, ಕೊಂಕಣಿ ಮಾತಾಡೋರಲ್ಲಿ ಅಷ್ಟಾಗಿಲ್ಲ, ನಾನು ಗಮನಿಸಿಕೊಂಡ ಈ ಎರಡು ಭಾಷಿಕರಿದಾರಲ್ಲ ಇವರಲ್ಲಿ ಏನಾಗಿದೆ ಅಂತ ಹೇಳಿದರೆ ಅವರ ಮಾತೃಭಾಷೆ ಇವನ್ ಕನ್ನಡವನ್ನು ಓದುವಾಗ ಬರೆಯುವಾಗಲೂ ಕೂಡ ಬರೆಯುವಾಗಲ್ಲ ಓದುವಾಗ ಆ ಪ್ರೊನೌನ್ಸಿಯೇಷನ್ ಆ ಉಚ್ಚಾರ ಅದರ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತದೆ. ಇನ್ನೊಂದು ಏನು ಅಂತ ಹೇಳಿದರೆ ನೀವು ಆಗ ಹೇಳಿದ ಹಾಗೆ ಅವರ ಮಾತೃಭಾಷೆ ಮೇಲೇ ಅವರಿಗೆ ಅಭಿಮಾನ ಇತ್ತೆ ಹೊರತು ಇನ್ನೊಂದು ಅದು ಎಂಥ ಭಾಷೆ ನಮ್ಮದು ಶ್ರೇಷ್ಠ ಅನ್ನುವಂಥದ್ದು ಅದು ಕೆಲವೊಮ್ಮೆ ಅವರಿಗೆ ಇನ್ನೊಂದು ಭಾಷೆಯ ಮೇಲೆ ವ್ಯಾಮೋಹ ಹುಟ್ಟದ ಹಾಗೆ ಮಾಡ್ತದೆ ಅಂತ ಅನ್ಸುತ್ತೆ. ನಾವು ಹೇಳಿದ ಹಾಗೆ ನೀವು ಹೇಳಿದ ಅರ್ಥ ಆಯಿತು. ಬಟ್ ಇಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡುವವರಿದ್ದಾರೆ ಮತ್ತು ಅದನ್ನೇ ಆಡು ಭಾಷೆಯಾಗಿ ಮಾತಾಡ್ತಾರೆ. ಬಟ್ ಸಾಹಿತ್ಯಾತ್ಮಕವಾಗಿ ಈಗ ಬೇರೆದ್ರಲ್ಲಿ ಬರುವ ಹಾಗೆ ಕೃತಿಗಳಿರ್ಬೋದು ಅಥವಾ ಈ ಸಾಹಿತ್ಯ ಗೋಷ್ಠಿಗಳು ನಾನು ನೋಡಿದಾಗಲೂ ಕೂಡ ಅಷ್ಟೊಂದಿಲ್ಲ. ಇತ್ತೀಚಿನ ದಿವಸಗಳಲ್ಲಿ ಸ್ವಲ್ಪ ಒಂದು 10 ವರ್ಷದಿಂದ ಆ ಥರ ಸಂಘಗಳು ಹುಟ್ಟಿಕೊಂಡು ಆ ಥರ ಸ್ವಲ್ಪ ಕೆಲಸ ಮಾಡ್ತಾ ಇದ್ರೆ ಈಗ ತುಳು ಲಿಪಿಯನ್ನು ಕಲಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಬಟ್ ನಮ್ಮ ಬ್ಲಡ್ಡಲ್ಲಿ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿ ಸಾಹಿತ್ಯಾತ್ಮಕವಾಗಿ. ಹೌದು, ಒಳ್ಳೆಯದಿದೆ, ಇದು ಸರ್ವೇ ಸಾಮಾನ್ಯವಾದ ಒಂದು ಪ್ರಶ್ನೆಯೂ ಕೂಡ. ಹೌದು, ಸಾಹಿತ್ಯದ ಬಗ್ಗೆ ಮಾತಾಡುವಾಗ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಅವರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವುದಿಲ್ಲ. ಮೂಲತಃ ಒಂದು ಭಾಷೆಯನ್ನು ಇಟ್ಕೊಂಡು ಯಾವ ಭಾಷೆಗೂ ಕೂಡ ಅದರದ್ದೇ ಆದ ಸಾಹಿತ್ಯ ಇದೆ. ಈ ಸಾಹಿತ್ಯದಲ್ಲಿ ಸ್ವಯಂ ಆಸಕ್ತಿಯಿಂದ ಹಿಡ್ಕೊಂಡು, ಈಗ ನಾನು ಹೇಳಿದೆ ನನ್ನ ಕನ್ನಡ ಪ್ರೇಮ ಹೇಗೆ ಹುಟ್ಟಿಕೊಂಡಿತ್ತು ಅಂತ, ಆ ಥರ ಬರುವಾಗ ಏನಾಗ್ತದೆ ಅಂತೇಳಿದರೆ ನಮಗೆ ಸಾಹಿತ್ಯ ನಮ್ಮನ್ನು ಹೆಚ್ಚು ಓದಿನ ಕಡೆಗೆ ಒಯ್ತದೆ. ಆ ಉಳಿದವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವ್ರು ಎಷ್ಟು ಬೇಕೋ ಸಮಯಕ್ಕೆ ಅಷ್ಟು ಮಾತ್ರ ಓದ್ತಾರೆ ಹೊರತು ಅವರು ಇನ್ನೊಂದು ಎಕ್ಸ್ಟ್ರಾ ಅಂತ ಓದಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮದು ಇಲ್ಲಿಗೆ ಆಯಿತು ಅಂತ ಹೇಳಿ ಬಹುಶಃ ಈಗ ನಿಮಗೆ ಉತ್ತರ ಆಗಿದೆ ಅಂತ ತಿಳ್ಕೊಂಡು. ಖಂಡಿತ ನಿಮಗೆ, ನನಗೆ 3 ಕವನ ಕನ್ನಡದಲ್ಲಿ, ಬ್ಯಾರಿಯಲ್ಲಿ ಮತ್ತು ತುಳುವಿನಲ್ಲಿ ನಿಮಗೆ ತುಂಬ ಇಷ್ಟವಾದ ಕವನ ಹೇಳುವುದಾದರೆ? ನನಗೆ, ನಾನು ಒಬ್ಬ ಕನ್ನಡ ಉಪನ್ಯಾಸಕನಾಗಿ ನನಗೆ ಪಾಠ ಮಾಡುವ ಸಂದರ್ಭದಲ್ಲಿ ಸಿಕ್ಕಿದ್ದು, ಜೊತೆಗೆ ನಾನು ಪಾಠ ಮಾಡಿದ್ದು ಕೂಡ ಅಂತ ಹೇಳಬೇಕು ಅಂತ ಇದ್ದರೆ ನನಗೆ ಪಿ ಲಂಕೇಶ್ ಅವರ ಅವ್ವ ಅನ್ನುವಂಥ ಒಂದು ಕವನ. ಓಕೆ. ನನ್ನ ಅವ್ವ ಕಪ್ಪಾದ ಫಲವತ್ತಾದ ಕಪ್ಪು ಮಣ್ಣು ಅಂತ ಹೇಳಿಕೊಂಡು ಆ ಒಂದು ಅದಕ್ಕೆ ಒಂದು ಉಪಮೆ ರೂಪಕವನ್ನು ಕೊಟ್ಟು ಅವರು ಹೇಳಿದಂತೆ ಅದು ನನ್ನ ಮನಸ್ಸಿಗೆ ತುಂಬವಾಗಿ ತಟ್ಟಿದಂತಹ ಕವನ ಸರ್. ಇನ್ನೊಂದು ಜಿ ಎಸ್ ಸಿದ್ದಲಿಂಗಯ್ಯನವರ ಡಾಟ್ ಅಂತ ಇದೆ, ಅಲ್ಲಿ ನಾನು ಅಕ್ಷರ ಕಲಿತದ್ದು. ನಾನು ಒಂದು ಅಕ್ಷರವನ್ನು ಕಲಿಬೇಕು ಅಂತ ಅದು ಒಬ್ಬ ಹಿಂದುಳಿದ ಸಮುದಾಯದ ಒಬ್ಬ ವಿದ್ಯಾರ್ಥಿ ಕಲಿಬೇಕು ಅಂತ ಇದ್ದರೆ ಅಲ್ಲಿ ಅವ ನಾಮದ ಮೇಷ್ಟ್ರ ಕಾಲಿಗೆ ಬೀಳಬೇಕಾದಂಥ ಒಂದು ಸಂದರ್ಭ ಇತ್ತು ಅಂತ ಹೇಳಿಕೊಂಡು ಅದನ್ನು ಬಹಳ ಅರ್ಥಪೂರ್ಣವಾಗಿ ಮನಸ್ಸಿಗೆ ತಟ್ಟುವ ಹಾಗೆ ಸಿದ್ದಲಿಂಗಯ್ಯ ಅದನ್ನು ಮಾಡಿದ್ದಾರೆ. ಇನ್ನೊಂದು ಸತ್ಯಾನಂದ ಪಾತ್ರೋಟ ಅವರ ಜಾಜಿ ಮಲ್ಲಿಗೆ ಅನ್ನುವಂಥದ್ದು, ಮನಸ್ಸನ್ನು ಜಾಜಿ ಮಲ್ಲಿಗೆಗೆ ಹೋಲಿಸಿಕೊಂಡು ಅವರು ಬರೆದಂಥದ್ದು, ಬರೋದು ತುಂಬ ಇಷ್ಟ ಆಯಿತು. ಬ್ಯಾರಿ ಭಾಷೆಯಲ್ಲಿ, ಬ್ಯಾರಿಯಲ್ಲಿ ಹೇಳಬೇಕು ಅಂತ ಇದ್ದರೆ ನಾನು ಹೇಳಿದೆ ಅವ್ವ ಹೇಗೆ ನನಗೆ ಲಂಕೇಶರ ಪ್ರಭಾವ ಬಿತ್ತು ಅದನ್ನೇ ನಾನು ಕಲ್ಪಿಸಿಕೊಂಡು ನಾನು ಬ್ಯಾರಿಯಲ್ಲಿ ಅದನ್ನೇ ವಸ್ತು ಅದನ್ನಾಗಿ ಇಟ್ಟುಕೊಂಡು ಭಾಷಾಂತರ ಮಾಡಿದೆ ನಾನು. ಒಂದು ವಿಷಯ ನನಗೆ ಅದಾಗಿತ್ತು. ಮತ್ತು ಇತ್ತೀಚೆಗೆ ನಾನು ಯಾವುದೋ ಒಂದು ಎರಡು ಅದಕ್ಕೆ ನನಗೆ ಟೈಟಲು ಮರೆತು ಹೋಗಿದೆ, ಹೇಳಬೇಕು ಅಂತ ಇದ್ದರೆ ಜನಸಾಮಾನ್ಯನ ಬಗ್ಗೆ ಬರೆದಂತಹ ಒಂದೆರಡು ಬಹಳ ಅರ್ಥಪೂರ್ಣವಾದಂಥ ಕವನಗಳು ಸರ್, ನಾನು ಅದು ಕೇಳಿದ್ದು ಮತ್ತು ಸಂಗ್ರಹಗಳಿವೆ ಅವುಗಳಿಂದ ನನಗೆ ತುಂಬ ಖುಷಿಯಾಗಿದೆ. ಆದರೆ ನನಗೊಂದು ಆಯ್ತು ಏನು ಅಂತ ಹೇಳಿದರೆ ಕನ್ನಡ ಸಾಹಿತ್ಯದ ಹಾಗೇ ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಇದ್ದರೆ, ಸ್ವಲ್ಪ ಹಿನ್ನೆಲೆ ಇದ್ದರೆ ಬೇರೆ ಎಲ್ಲಿಯೂ ಕೂಡ ನಮಗೆ ನಿರೂಪಿಸಲಿಕ್ಕೆ ಬರೆಯಲಿಕ್ಕೆ ಖಂಡಿತ ಸಾಧ್ಯ ಇದೆ. ಸುಲಭ ಆಗುತ್ತೆ. ಹೌದು, ಅದು ಖಂಡಿತ ಸಾಧ್ಯ ಆಗ್ತದೆ. ಅಲ್ಲ, ಈಗ ಕನ್ನಡದ ಒಳ್ಳೊಳ್ಳೆ ಕವನಗಳೇ ತಾವು ಹೇಳಿದಾಗೆ ಲಂಕೇಶ್ ಇರ್ಬೋದು ಅಥವಾ ಸಿದ್ದಲಿಂಗಯ್ಯನವರು ಇರ್ಬೋದು, ಸತ್ಯಾನಂದ, ಆ ಥರ ಬೇರೆ ಬೇರೆ ಕವಿಗಳು, ಈಗ ಕುವೆಂಪು ಇರ್ಬೋದು ಅಥವಾ ಬೇರೆ ಬೇರೆ ಕವಿಗಳದ್ದೇ ಭಾಷಾಂತರ ಮಾಡಿದ್ರೂ ಎಷ್ಟೋ ಕವನಗಳಿದೆ. ಹೌದು, ಈಗ ಅದನ್ನು ಮುಸ್ಲಿಂ ಭಾಷೆಯಲ್ಲಿ ಕೊಡುವಂತದ್ದು, ಮುಸ್ಲಿಂ ಭಾಷೆಯಲ್ಲಿ, ಅದು ತುಳುವಲ್ಲಿ ಇರ್ಬೋದು, ಕನ್ನಡ ಲಿಪಿಯಲ್ಲಿ ಇದೆಲ್ಲ ಇದೆ ಸರ್. ಯಾಕೆಂತ ಹೇಳಿದರೆ ಅದು ಅದರಲ್ಲಿ ಒಂದು ಲಾಭ ಏನು ಅಂತ ಹೇಳಿದರೆ ನಾವು ಒಬ್ಬ ಕವಿ ಆಗೋದಿಲ್ಲ ಅದನ್ನು ಬರೆದ್ರೆ. ಆ ಭಾಷಾ ಅಂತಹದ್ದೊಂದು ವಿಚಾರ ಸಾಹಿತ್ಯ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇದೆ ಅನ್ನುವುದನ್ನು ನಮ್ಮ ಬ್ಯಾರಿ ಭಾಷಿಗರಿಗೂ ತುಳು ಭಾಷಿಗರಿಗೂ ಹೇಳಲಿಕ್ಕೆ ಆಗ್ತದೆ, ತಿಳಿಸಿಕೊಳ್ಳಿ, ಅವರಿಗೆ ತಿಳಿಸಿಕೊಡ್ಲಿಕ್ಕೆ ಆಗ್ತದೆ. ಹೌದು, ಸೊ ಅದು ಕನ್ನಡ ಲಿಪಿಯಲ್ಲೇ ಬರ್ತದೆ ಎರಡು ಕೂಡ. ಕರೆಕ್ಟ್, ಹಾಗೆ ಸರ್. ಎಸ್. ನನ್ನ ಹೆಸರು ಅಬ್ದುಲ್ ರಶೀದ್ ಪಿ. ನಾನು ಶ್ರೀ ಶಾರದಾಂಬಾ ಪ್ರೌಢಶಾಲೆ ಶ್ರೇಣಿ ಕುಂಬಳೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಭಾಷಾ ಅಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮದನಿ ಪದವಿ ಪೂರ್ವ ಮಹಾವಿದ್ಯಾಲಯ ಉಳ್ಳಾಳ ಅಲೇಕಳ ಈ ಶಿಕ್ಷಣ ಸಂಸ್ಥೆಯಿಂದ ಇತ್ತೀಚೆಗೆ ನಿವೃತ್ತರಾದಂತಹ ಟಿ ಇಸ್ಮಾಯಿಲ್ ಸರ್ ಅವರ ಶಿಷ್ಯನಾಗುವಂತಹ ಭಾಗ್ಯ
ನನಗೆ ದೊರೆತಿದ್ದು ಬಹಳ ಸಂತೋಷದ ವಿಚಾರ. ಗುರುಗಳ ಬಗ್ಗೆ ಹೇಳಬೇಕಿದ್ರೆ, ಮೊತ್ತ ಮೊದಲಿಗೆ ನಾನು ಕಾಲೇಜಿಗೆ ಹೋದ ಸಂದರ್ಭದಲ್ಲಿ, ಮೊದಲಿಗೆ ಅವರನ್ನು ಭೇಟಿಯಾದಂತ ಸಂದರ್ಭದಲ್ಲಿ ಬಹಳ ಘನಗಾಂಭೀರ್ಯತೆಯಿಂದ ಕೂಡಿದ ಸರಳ ಸಜ್ಜನಿಕೆಯ ಒಬ್ಬ ಉಪನ್ಯಾಸಕರಾಗಿದ್ರು. ಯಾರ ಜೊತೆಯೂ ಹೆಚ್ಚಾಗಿ ಮಾತುಗಾರಿಕೆ ಇಲ್ಲದ ಎಂಬ ವಿದ್ಯಾ ಉಪನ್ಯಾಸಕರಂತೆ ನನಗೆ ಕಂಡಿದ್ರು. ಆದರೆ ತರಗತಿ ಕೊಠಡಿಯೊಳಗೆ ಪ್ರವೇಶಿಸಿದಾಗ ನಾವು ಅಂದುಕೊಂಡಕ್ಕಿಂತ ಬಹಳ ವ್ಯತ್ಯಸ್ತವಾಗಿತ್ತು. ತರಗತಿ ಕೋಣೆ ಅಂತ ಹೇಳಿದ್ರೆ ಅಲ್ಲಿ ಬೋಧನೆ ಮಾಡುವಂತ ರೀತಿ, ವಿದ್ಯಾರ್ಥಿಗಳಿಗೆ ಸ್ವಿಚ್ ಆನ್ ಮಾಡಿದರೆ ಟಿವಿಯ ಮೇಲೆ ಹೇಗೆ ಚಲನಚಿತ್ರಗಳು ಕಾಣ್ತವೆಯೋ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರು ಪಾಠ ಭಾಗವನ್ನು ಬೋಧಿಸ್ತಾ ಇದ್ರು. ಅವರು ಪಾಠ ಮಾಡಿದಂತಹ ಪ್ರತಿಯೊಂದು ಪಾಠಗಳು, ಘಟಕಗಳು ಈಗಲೂ ಕೂಡ ನಮ್ಮ ನೆನಪಲ್ಲಿ ಹಸಿ ಹಸಿಯಾಗಿವೆ. ಬಹಳ ಸುಂದರವಾಗಿ ಅವರು ಪಾಠ ಭಾಗಗಳನ್ನು ವಿವರಿಸ್ತಾ ಇದ್ರು. ಪಾಠ ಭಾಗ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಯಲ್ಲೂ ಕೂಡ ಅವರಿಗೆ ಬಹಳ ಆಸಕ್ತಿ. ವಾರದಲ್ಲಿ ಒಂದ್ಸಲ ಸಾಹಿತ್ಯ ಸಭೆಯನ್ನ ನಡೆಸ್ತಾ ಇದ್ರು. ಆಸಕ್ತ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ರು. ವಿದ್ಯಾರ್ಥಿಗಳು ಸಭಾಕಂಪನದಿಂದ ದೂರವಿರಬೇಕು, ಆತ್ಮವಿಶ್ವಾಸದಿಂದ ಇರಬೇಕು, ಪ್ರತಿಯೊಂದಕ್ಕೂ ಮುಂದೆ ಬರಬೇಕು ಎನ್ನುವುದು ಅವರ ಉದ್ದೇಶವಾಗಿತ್ತು. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳನ್ನ ಅವರು ಸಕ್ರಿಯವಾಗಿ ಆ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಸದಾ ಹುರಿದುಂಬಿಸ್ತಾ ಇದ್ರು. ಮತ್ತೆ ಅವರು ಒಬ್ಬ ಉಪನ್ಯಾಸಕ ಮಾತ್ರ ಆಗಿರಲಿಲ್ಲ, ಉತ್ತಮ ಗೆಳೆಯನು, ಹೆತ್ತವರಾಗಿಯೂ, ಒಳ್ಳೆಯ ಅಣ್ಣನಾಗಿಯೂ ಎಲ್ಲ ವಿದ್ಯಾರ್ಥಿಗಳನ್ನು ಪರಸ್ಪರ ಬಹಳ ಹತ್ತಿರದಿಂದ ಕಾಣ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳಿಗೂ ಬಹಳ ಆಪ್ತರಾದಂತಹ ಅಧ್ಯಾಪಕರಾಗಿದ್ರು. ಎಲ್ಲ ವಿಷಯಗಳನ್ನು ಕೂಡ ಅವರು ಅರಿಯುವಂತ ಪ್ರಯತ್ನ ಮಾಡ್ತಾ ಇದ್ರು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಏಳಿಗೆಯನ್ನು ಅವರು ಬಯಸ್ತಾ ಇದ್ರು. ಇವತ್ತು ನಾನು ನಿಮ್ಮ ಮುಂದೆ ಮಾತನಾಡಲಿಕ್ಕೂ ಕೂಡ ಅವರೇ ಕಾರಣ ಅಂತಲೇ ಹೇಳ್ಬೋದು. ನಮ್ಮಲ್ಲಿರತಕ್ಕಂಥ ಲೋಪದೋಷಗಳನ್ನು ಕಂಡುಹಿಡಿದು ಅವರು ನಮ್ಮಲ್ಲಿ ಆಗ್ಬೇಕಾದ ಬದಲಾವಣೆಗಳನ್ನು ಅವರು ನಮಗೆ ತಿಳಿ ಹೇಳ್ತಾ ಇದ್ರು. ಈ ಶಿಕ್ಷಣ ಸಂಸ್ಥೆಯಿಂದ ನೀವು ಹೊರ ಹೋದರೂ ಕೂಡ ಸಮಾಜದಲ್ಲಿ ನೀವು ಹೇಗೆ ಬೆಳೀಬೇಕು, ಹೆತ್ತವರೊಂದಿಗೆ ಹೇಗಿರಬೇಕು, ಮಿತ್ರರೊಂದಿಗೆ ಹೇಗಿರಬೇಕು, ಎಲ್ಲ ಹಿತನುಡಿಗಳನ್ನು ಅವರು ನಮಗೆ ಉತ್ತಮ ರೀತಿಯಲ್ಲಿ ಹೇಳ್ತಾ ಇದ್ರು. ನಾನೀಗ ಆ ವಿದ್ಯಾಸಂಸ್ಥೆಯನ್ನು ಬಿಟ್ಟು ಹೊರ ಬಂದರು, ಸೇವೆ ಸಲ್ಲಿಸ್ತಾ ಇದ್ರು ಕೂಡ ಪ್ರತಿಯೊಂದು ಕ್ಷಣವೂ ಕೂಡ ಯಾವ ವೇದಿಕೆ ಏರಿದ್ರೂ ಕೂಡ ಅವರನ್ನು ನಾನು ಸ್ಮರಿಸದೇ ಇರುವುದಿಲ್ಲ. ಅವರು ಹೇಳಿದ ಪ್ರತಿಯೊಂದು ಮಾತುಗಳು ಕೂಡ ನಮ್ಮ ಮನಸ್ಸಲ್ಲಿ ಅಚ್ಚೊತ್ತಿ ನಿಲ್ಲುತ್ತಾ ಉಂಟು. ಈಗ ಅವರು ಆ ವಿದ್ಯಾಸಂಸ್ಥೆಯಿಂದ ನಿವೃತ್ತರಾಗಿದ್ದಾರೆ. ಅವರ ಮುಂದಿನ ಜೀವನವು ಸುಖಕರವಾಗಿ ಸಾಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಸಾರಾ ಮಸ್ಕುರಣೇಸ, ಪಿಎ ಪ್ರಥಮ ದರ್ಜೆ ಕಾಲೇಜಲ್ಲಿ ಸಹಾಯಕ ಪ್ರಾಧ್ಯಾಪಿಕೆಯಾಗಿದ್ದೇನೆ. ಇಸ್ಮಾಯಿಲ್ ಸರ್, ಅಂತಕ್ಷಣನೇ ನನಗೆ ನೆನಪಿಗೆ ಬರುವಂತಹದ್ದು ಒಂದನೇ ತರಗತಿಯ ದಿನದಿಂದಲೇ ನೋಡ್ತಾ ಬಂದಿರುವಂತಹ ಮುಖ. ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಒಂದು ಮಾದರಿಯ ಪುರುಷನಾಗಿ ಅಥವಾ ಒಬ್ಬ ಮಾದರಿ ಅಧ್ಯಾಪಕನಾಗಿದ್ದುಕೊಂಡು ಕಂಡಂತಹ ಮುಖ. ಪ್ರಥಮ PUCಗೆ ಕಲಾ ವಿಭಾಗಕ್ಕೆ ಸೇರ್ಪಡೆಗೊಂಡಾಗ ನನ್ನ ಒಬ್ಬ ಅತ್ಯುತ್ತಮವಾದಂತಹ ಅಥವಾ ಒಬ್ಬ ಮಾರ್ಗದರ್ಶಕರಾಗಿದ್ದುಕೊಂಡು ಒಬ್ಬ ಉನ್ನತ ಮಟ್ಟದಲ್ಲಿ ನನ್ನನ್ನು ಉನ್ನತ ಶಿಕ್ಷಣದ ಕಡೆಗೆ ಅಥವಾ ಉನ್ನತವಾದಂತಹ ಕನಸಿನ ಕಡೆಗೆ ಕೊಂಡೋದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇಸ್ಮಾಯಿಲ್ ಸರ್ ಅಂದ ತಕ್ಷಣನೇ ಅಥವಾ ಒಬ್ಬ ಕನ್ನಡ ಅಧ್ಯಾಪಕರು ಅಂತ ಹೇಳಿದ ತಕ್ಷಣನೇ ಸಾಹಿತ್ಯದ ಬಗ್ಗೆ ಒಲವಿರುವಂತಹದ್ದು ಸಾಮಾನ್ಯ. ಆದರೆ ಇಸ್ಮಾಯಿಲ್ ಸರ್ ಅವರ ಬಗ್ಗೆ ಹೇಳುವುದಾದರೆ ಬರೀ ಸಾಹಿತ್ಯದ ಕಡೆಗೆ ಮಾತ್ರ ಒಲವಿರಲಿಲ್ಲ, ಬದಲಿಯಾಗಿ ಅವರೊಬ್ಬರು ಸಾಹಿತ್ಯದ ವಿದ್ಯಾರ್ಥಿಗಳನ್ನು ರೂಪಿಸುವಂತಹ ಪ್ರಯತ್ನವನ್ನು ಪಡ್ತಾ ಇದ್ರು. ಶಾಲೆಯ ಆರಂಭದ ದಿನ ಅಥವಾ ಕಾಲೇಜಿಗೆ ಕಾಲಿಟ್ಟು ಹೊಸದಾದಂತಹ ಹೊಸ ಕನಸುಗಳೊಂದಿಗೆ ಹೊಸ ಶಿಕ್ಷಣದ ಕಡೆಗೆ ಕಾಲಿಟ್ಟಾಗ, ಅಂದ್ರೆ ಹೈಸ್ಕೂಲ್ ವರೆಗೆ ನಾವು ಯಾವ ಶಿಕ್ಷಣವನ್ನು ಪಡೆದಿದ್ವೋ ಅದಕ್ಕಿಂತ ಭಿನ್ನವಾದಂತಹ ಒಂದು ಲೋಕದ ಕಡೆಗೆ ಹೋಗುವಾಗ ಅಲ್ಲಿ ಮೊದಲಿಗೆ ನನಗೆ ಮಾದರಿಯಾದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಮೊದಲ ದಿನ ಮೊದಲ ತರಗತಿಗೆ ಹೋದಾಗ ಎಲ್ಲರಲ್ಲೂ ಒಂದು ರೀತಿಯಾದಂತಹ ಕುತೂಹಲ, ಕನ್ನಡ ತರಗತಿಯಂತೆ ಹಿಂದಿ ತರಗತಿಯಂತೆ ಬೇರೆ ಬೇರೆಯಂತೆ ಏನೋ ಒಂದು ರೀತಿಯಾಗಿದ್ದಂಥದ್ದು. ಆದರೂ ಕೂಡ ಅಲ್ಲಿ ಕನ್ನಡದ ವಿದ್ಯಾರ್ಥಿಯಾಗಿದ್ದುಕೊಂಡು ನಾವು ಸೇರಿದಾಗ ಮೊದಲ ದಿನ ಅವರು ಒಂದೇ ಒಂದು ಸಾಲಿನಲ್ಲಿ ಒಂದು ಮಾತನ್ನು ಹೇಳಿದ್ರು.
ಎಲ್ಲಾ ವಿದ್ಯಾರ್ಥಿಗಳು ಸೇರಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು, ಭವಿಷ್ಯತ್ತಿನಲ್ಲಿ ನೀವೇನಾಗಬೇಕೆನ್ನುವಂತಹ ಕನಸನ್ನು, ನಿಮ್ಮ ಭವಿಷ್ಯತ್ತು ಹೇಗಿರಬೇಕೆನ್ನುವಂತಹ ಕನಸನ್ನು ನೀವೇ ಹೇಗೆ ಕಾಣ್ತೀರಿ ಎನ್ನುವುದನ್ನು ಒಂದೆರಡು ಸಾಲುಗಳಲ್ಲಿ ಬರೆದುಕೊಡಿ. ಆಗ ಬರೆದಂತಹ ನನ್ನ ಕನಸಾಗಿತ್ತು ಅಧ್ಯಾಪಕಿಯಾಗಬೇಕೆನ್ನುವಂತಹದ್ದು. ಆವಾಗ ಅವರೊಂದು ಮಾತು ಹೇಳಿದ್ರು, ಸಾಧ್ಯ ಆಗುವುದಾದರೆ ಕನ್ನಡ ಅಧ್ಯಾಪಕಿಯಾಗು. ಅವರ ಆಶೀರ್ವಾದದ ಕಾರಣದಿಂದಲೋ ಆಗಿರಬಹುದು ಇವತ್ತೊಬ್ಬಳು ಕನ್ನಡ ಅಧ್ಯಾಪಕಿಯಾಗಿದ್ದುಕೊಂಡು ಸಾಹಿತ್ಯದ ವಿದ್ಯಾರ್ಥಿ ಎನ್ನುವುದನ್ನು ಗುರುತಿಸಿಕೊಳ್ಳುವುದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ಮಾದರಿಯಾಗಿ ಮುಂದಿನ ತರಗತಿಗಳಲ್ಲೂ ಕೂಡ ಸಾಹಿತ್ಯದ ಬಗ್ಗೆ ಆಗಿರ್ಬೋದು, ತರಗತಿಗಳ ಬಗ್ಗೆ ಆಗಿರ್ಬೋದು, ಮುಕ್ತವಾಗಿ ಚರ್ಚಿಸುವಂತಹದ್ದು, ಒಬ್ಬ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಇರಬೇಕಾದಂತಹ ಸಂಬಂಧಗಳ ಬಗೆಗೆ ವಿವರಿಸಿಕೊಡುವಂತಹದ್ದಾಗಿರ್ಬೋದು, ಪ್ರತಿ ಒಂದರಲ್ಲೂ ಕೂಡ ನಮಗೆ ಮಾದರಿಯಾಗಿದ್ದುಕೊಂಡು ಮುಂದೆ ನಾವು ಬರುವಂತಹ ಕ್ಷೇತ್ರದಲ್ಲಿ ನಾವು ಗುರುತಿಸಿಕೊಳ್ಬೇಕಾದಂತಹ ಭಾಗದಲ್ಲಿ ನಾವು ಹೇಗೆ ಗುರುತಿಸಿಕೊಳ್ಬಹುದು, ಹೇಗೆ ವಿದ್ಯಾರ್ಥಿಗಳನ್ನು ರೂಪಿಸಬಹುದು, ಹೇಗೆ ವಿದ್ಯಾರ್ಥಿಗಳಲ್ಲಿ ಋಣಾತ್ಮಕವಾದಂತಹ ಆಲೋಚನೆಗಳನ್ನು ತರಿಸಬಹುದು ಎನ್ನುವುದನ್ನು ಅವ್ರು ಏನ್ ಮಾಡ್ತಾ ಇದ್ರು, ನಮ್ಗೆ ತರಗತಿಯ ಪ್ರತಿಯೊಂದು ತರಗತಿಯಲ್ಲೂ ಕೂಡ ವಿವರಿಸಿಕೊಟ್ಟಿದ್ದಾರೆ ಎನ್ನುವುದನ್ನು ಕೂಡ ನಾನಿಲ್ಲಿ ನೆನಪಿಸ್ತೇನೆ. ಅಂತಹ ಒಬ್ಬ ಶಿಕ್ಷಕನೊಂದಿಗೆ ಶಿಕ್ಷಣವನ್ನು ಪಡೆದಂತಹ ನಾನು ಧನ್ಯನು. ನಿಜವಾಗಿಯೂ ಕೂಡ ಅವರಿಗೆ ಸದಾ ಕಾಲ ಚಿರಋಣಿ ಎನ್ನುವುದನ್ನು ನೆನಪಿಸುತ್ತಾ ಅವರ ಮುಂದಿನ ಜೀವನಕ್ಕೆ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಇಸ್ಮಾಯಿಲ್ ಸರ್, ಈಗ ನೀವು 1985 ನಿಮ್ಮ ವೃತ್ತಿ ಜೀವನ ಅಂದ್ರೆ ಉಪನ್ಯಾಸಕರಾಗಿ ನಿಮ್ಮ ವೃತ್ತಿ ಜೀವನ ಆರಂಭಿಸಿದ್ರಿ. ನಿಮ್ಮ ಫಸ್ಟ್ ಸ್ಯಾಲರಿ ಎಷ್ಟಿತ್ತು? ಸ್ಯಾಲರಿ ತುಂಬಾ ಕಮ್ಮಿ ಇತ್ತು ಸರ್. ನಾನು 1985 ಆಗಸ್ಟಿನ ಪ್ರಥಮ ತಿಂಗಳಿನ ನನ್ನ ವೃತ್ತಿ ಜೀವನ ಪ್ರವೇಶದ ಆ ತಿಂಗಳ ಸಂಬಳ ಅಂತ ಹೇಳಿದ್ರೆ ಆಗಿನ 250 ರೂಪಾಯಿ ಸರ್. ಓಕೆ, 250 ರೂಪಾಯಿ ಆಗಿನದ್ದು 85 ಅದು. ಹಾಗೆ 89 ತನಕ. ಯಾಕೆ 89 ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಸರ್ಕಾರದಿಂದ ನಮಗೆ ಆರ್ಥಿಕ ಅನುದಾನ ಉಪನ್ಯಾಸಕರಿಗೆ ಸಿಕ್ಕಿರುವ ತನಕ ನಾನು ಬಹುಶಃ 250-400 ರೂಗಳ ಸಂಬಳಕ್ಕೆ ಬಂದು ಮುಟ್ಟಿದ್ದೆ ಅಷ್ಟೇ. ಈಗ ನಿಮ್ಮ ಮಕ್ಕಳಿಗೆ ಓದುವ ಸಂದರ್ಭದಲ್ಲಿ ನೀವು ಈ ಸಬ್ಜೆಕ್ಟೇ ಓದಬೇಕು, ಈ ಕೋರ್ಸೇ ಮಾಡಬೇಕು, ಈ ಥರದ್ದೇನಾದರೂ ನೀವು ಫೋರ್ಸ್ ಮಾಡಿದ್ರಾ, ಅಥವಾ ನಿಮ್ಮ ಇಷ್ಟ, ನಿಮ್ಮ ಆಯ್ಕೆ, ನಿಮಗೆ ಹೇಗೆ ಸರಿ ಕಾಣುತ್ತೆ ಅದನ್ನು ಮಾಡಿ ಅಂತೇಳಿ? ಸರಿ ಸರ್, ಒಳ್ಳೆಯ ಪ್ರಶ್ನೆ ನಿಮ್ಮದು. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮಕ್ಕಳ ಚಿಕ್ಕಂದಿನಲ್ಲಿ ಅವರ ಅಭಿರುಚಿ ಅಂದರೆ, ಒಂದು ಅಪ್ಪನ ಮಕ್ಕಳಲ್ಲಿ 4 ಇದ್ದರೆ ಒಬ್ಬ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇರ್ತಾನೆ, ಇನ್ನೊಬ್ಬ ಓದಿನ ಕಡೆಗೆ ಈ ಥರ ಎಲ್ಲ ಇರ್ತಾನೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಬಂದು ಆ ಮಕ್ಕಳಿಗೆ ಏನು ಬೇಕು ಅವರೊಟ್ಟಿಗೆ ಅದನ್ನು ಮಾತಾಡಿಕೊಂಡು ದಿನಾಲು ನಾನು ಶಾಲಾ ವಿಚಾರಗಳು, ಕಲಿಕೆ ವಿಚಾರ ಮಕ್ಕಳೊಟ್ಟಿಗೆ ಮಾತಾಡ್ತಾ ಇದ್ದೆ. ಮಾತಾಡಿಕೊಂಡು ಅವರ ಆಸಕ್ತಿಯನ್ನು ಅನುಸರಿಸಿಕೊಂಡು ಅವರು ಪಾಪ ನಾನು ಇದು ಓದ್ತೇನೆ ಅಂತ ಹೇಳಿದರೆ ಅದು ಅವರಿಗೆ ನಾನು ಬಿಟ್ಟಿದ್ದೇನೆ, ನೀನು ಇಂಥದ್ದೇ ಓದಬೇಕು ಅನ್ನುವಂಥ ಯಾವ ಒಂದು ಒತ್ತಡವನ್ನು ಒತ್ತಾಸೆಯನ್ನು ಕೂಡ ನಾನು ಮಾಡಲಿಲ್ಲ ಮಕ್ಕಳಿಗೆ. ಇನ್ನೊಂದು ಸರಿ, ಇಲ್ಲಿ ಮಕ್ಕಳನ್ನು ಓದಿಸುವಾಗಲೂ ಕೂಡ ಹಾಗೆ ನಾನು ಏನು ಯಾವ ಕ್ರಮ ಇಟ್ಕೊಂಡಿದ್ದೆ ಅಂತ ಹೇಳಿದರೆ, ಕೇವಲ ಯಾವುದೇ ಒಂದು ಮುಖ್ಯವಾದ ಸಮುದಾಯಕ್ಕೆ ಸಂಬಂಧಪಟ್ಟ ಸ್ಕೂಲಿಗೆ ನಾನು ಕಳಿಸಲಿಲ್ಲ. ಒಬ್ಬ ಒಂದು ಮುಸ್ಲಿಂ ಸಂಸ್ಥೆಗೆ ಹೋದರೆ ಫಸ್ಟಿಗೆ ದೊಡ್ಡ ಮಗನು, ನಂತರ ಅವನನ್ನು ನಾನು ಏನು ಮಾಡಿದೆ ಅಂತ ಹೇಳಿದರೆ, ಅವರಿಗೆ ಎಲ್ಲರೂ ಎಲ್ಲ ಕಲ್ಚರ್ ಬೇಕು. ಯಾಕೆ ಅಂತ ಹೇಳಿದರೆ, ಇತ್ತೀಚೆಗೆ ನಾವು ಹೇಳಬೇಕು ಅಂತ ಇದ್ದರೆ 1992 ಒಂದು ಘಟನೆ ನಡೆಯಿತು ನಮ್ಮ ಇಂಡಿಯಾದಲ್ಲಿ. ಆ ನಂತರ ಬಹುಶಃ ಶಾಲೆಗಳಲ್ಲಿ ಕಮ್ಯುನಿಟಿ ವೈಸ್, ಹೌದು, ಅವರ ಸಂಸ್ಥೆಯಲ್ಲಿ ಅವರು, ಇವರ ಸಂಸ್ಥೆಯಲ್ಲಿ ಇವರು ಅಂತ ಹೇಳಿ ಆಯಿತು. ಇದೆಲ್ಲ ಸೂಕ್ಷ್ಮವಾಗಿ ಒಬ್ಬ ಗಮನಿಸಿ ಒಬ್ಬ ಸಾಮಾನ್ಯನಾಗಿ ನಾನು ಏನು ಮಾಡಿಕೊಂಡೆ ಅಂತ ಹೇಳಿದರೆ, ಇಲ್ಲ, ಎಲ್ಲ ಕಲ್ಚರ್ ಬರಬೇಕು ಮಕ್ಕಳಿಗೆ ಹೇಳಿಕೊಂಡು ನಾನು ಅವನನ್ನು ಅಲ್ಲಿಂದ ತೆಗೆದು 7 8ನೇ ಕ್ಲಾಸಿಗೆ ನಮ್ಮ ಪಕ್ಕದ ವಿಶ್ವಮಂಗಳ ಸ್ಕೂಲಿಗೆ ಸೇರಿಸಿದೆ. ಅಲ್ಲೆಲ್ಲ ಮಕ್ಕಳು ಇದ್ದಾರೆ, ಹಾಗೆ ಬಂದ. ಆಮೇಲೆ PU ಮಂಗಳೂರಿನ ಕೆನರಾ ಕಾಲೇಜಲ್ಲಿ ಓದಿಸಿದೆ. ಅವ ಪೂರ್ತಿಯಾಗಿ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದವ. ಎರಡನೆಯವ ಅವ 1-7 ತನಕ ಕನ್ನಡವನ್ನೇ ಓದಿದ. ಅವನಿಗೆ ಕನ್ನಡ ಆಸಕ್ತಿ ಇತ್ತು, ಏನು ಹೇಳಿಗೆ ಅಂತ ಹೇಳಿಲ್ಲ. ಮನಸ್ಸಲ್ಲಿ ಅವನನ್ನಲ್ಲಿ ಬಿಚ್ಚು ಮನಸ್ಸಲ್ಲಿ ಹೇಳಲಿಲ್ಲ ನಾನು ಇಂಗ್ಲೀಷ್ಗೆ ಹೋಗಬೇಕಿತ್ತು ಅಂತ. ಪಕ್ಕದ ಊರಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇತ್ತು, LKG UKG ಅದಕ್ಕೆ ಹೋದವ. ನಂತರ ಅಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಬಿಡಿಸಿಕೊಂಡು ನಂತರ ಕನ್ನಡ ಓದಿದ್ದ. ಹುಷಾರಿದ್ದಾನೆ, ಕಲಿಯುವುದರಲ್ಲಿ ಫಸ್ಟ್ ಪ್ಲೇಸ್ ಎಲ್ಲ ಇದ್ದೆ ಎಲ್ಲ ಕ್ಲಾಸ್ಗಳಲ್ಲಿ, ಕನ್ನಡ ಕೂಡ ಚೆನ್ನಾಗಿದೆ. ಅವನನ್ನು ನಾನು ಆ ಆಸಕ್ತಿಯನ್ನು ನೋಡಿಕೊಂಡು ಪಕ್ಕದ ಆನಂದ ಆಶ್ರಮ, ಈಗ ಪರಿಜ್ಞಾನ ಅಂತ ನಾವು ಕೊಟ್ಟೆಕ್ಕಾರಲ್ಲಿ ಹೇಳ್ತೇವೆ, ಆ ಶಾಲೆಗೆ ಅವನನ್ನು ಹಾಕಿದೆ. ಇಸ್ಮಾಯಿಲ್ ಮಾಸ್ಟರ್ಗೆ ಹೆಣ್ಣು ಮಗುವಿನ ಮೇಲೆ ಜಾಸ್ತಿ ಪ್ರೀತಿ ಅಂತ ಹೇಳಿ, ಸತ್ಯ ಹೇಳಿ. ಅಲ್ಲ ಸರ್, ಇದು ನಿಮ್ಮ ಜೊತೆಗೆ ನಾನು ಕೂಡ ಪಾಠ ಮಾಡುವುದಿದ್ದೇನೆ. ಮಕ್ಕಳಲ್ಲೇ ನಾನು ಕ್ವಶನ್ ಕೇಳಲಿಕ್ಕೆ ಉಂಟು. ಹೆಣ್ಣು ಮಕ್ಕಳಿಗೆ ಅಪ್ಪನ ಮೇಲೆ ಪ್ರೀತಿ, ಗಂಡು ಮಕ್ಕಳಿಗೆ ಅಮ್ಮನ ಮೇಲೆ ಪ್ರೀತಿ ಅಂತ ಸ್ವಲ್ಪ 4 ಜನ ಎಲ್ಲ ಕೇಳಲಿಕ್ಕುಂಟು. ಅದು ಹೌದು, ಅದಕ್ಕಿಂತ ನಾನು ಹೊರತಾಗಿ ಅಲ್ಲ. ಯಾಕೆ ಹೇಳಿದರೆ, ಇಬ್ಬರು ಗಂಡು ಮಕ್ಕಳಾದ ನಂತರ ನನಗಿತ್ತು ಮನೆ ಬೆಳಗಬೇಕಾದ್ರೆ ಒಬ್ಬಳು ಹೆಣ್ಮಗಳು ಬೇಕೆ ಅಂತ ಹೇಳಿಕೊಂಡು, ಅದು ದೇವನಲ್ಲಿ ಸಾಕಷ್ಟು ಪ್ರಾರ್ಥಿಸಿದೆ ನಾನು. ಎರಡನೇ ಬಗ್ಗೆ ಮೂರನೇ ಒಂದು ಮಗು ನನ್ನ ಮಿಸಸ್ಸಿನ ಗರ್ಭದಲ್ಲಿ ಅದು ಹೋಯಿತು, ಅದು ಗಂಡು ಮಗು ಆಗಿತ್ತು. ಅದು ಬಿಟ್ಟು ಆಫ್ಟರ್ ದ್ಯಾಟ್ 6 ಬಳಿಕ ನನ್ನ ಪ್ರಾರ್ಥನೆ ಎಲ್ಲವನ್ನೂ ಮೈಗೂಡಿಸಿಕೊಂಡು
ಆ ಸರ್ವಶಕ್ತಿ ಏನು ಮಾಡಿದ ಅಂತ ಹೇಳಿದರೆ ನನಗೆ ಹೆಣ್ಣು ಮಗಳನ್ನು ಕೊಟ್ಟ. ಆ ಕ್ಷಣ ಇದೆ ಅಲ್ಲ ಸರಿ, ಅದು ಜೀವನದಲ್ಲಿ ನನ್ನ ಅತ್ಯುನ್ನತ ಅತಿ ಶ್ರೇಷ್ಠವಾದ, ನನಗೆ ಮನಸ್ಸು ತುಂಬಿ ಆನಂದ ಬಾಷ್ಪ ಸುರಿಸಿದ ದಿವಸ ಅದು. ಆ ಹೆಣ್ಣು ಮಗು ಕೈಗೆ ಆ ಹಾಸ್ಪಿಟಲ್ ದಾದಿ ಕೈಗೆ ಕೊಟ್ಟಾಗ ತುಂಬ ಖುಷಿ ಆಯಿತು. ಓಕೆ, ಆ ನಂತರ ಮನೆ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಲಕ್ಷ್ಮಿ ಮನೆಗೆ ಒದಗಿ ಬಂದಿದ್ದಾಳೆ ಅಂತ ತಿಳ್ಕೊಂಡಿದ್ದೇನೆ ನಾನು. ಸೊ ಈಗ ನಾವು ನೋಡ್ತೇವೆ ಈಗ SSLC ರಿಸಲ್ಟ್, PUC ರಿಸಲ್ಟ್ ಅಥವಾ ಇನ್ನಿತರ ರಿಸಲ್ಟ್ ಸಮಯದಲ್ಲಿ ಅಂಕ ಕಮ್ಮಿ ಬಂತು, ಆತ್ಮಹತ್ಯೆಗೆ ಶರಣಾದರು, ಈ ಥರದ್ದೆಲ್ಲ ನ್ಯೂಸ್ ಆ್ಯಸ್ ಎ ನ್ಯೂಸ್ ರೀಡರ್ ಆಗಿ ನಮಗೂ ಕೂಡ ಓದುವ ಸಂದರ್ಭದಲ್ಲ ತುಂಬ ಬೇಜಾರಾಗುತ್ತೆ. ಈಗ ಇದಕ್ಕೆ ಶಿಕ್ಷಣ ಸಂಸ್ಥೆಗಳು ಕಾರಣನ, ಮಕ್ಕಳ ಹೆತ್ತವರು ಕಾರಣನ, ಅಥವಾ ಅವರನ್ನು ಇದೇ ಥರ ಆಗಲೇಬೇಕು ಅಂತೇಳಿ ಒತ್ತಡಕ್ಕೆ ತಳ್ಳುವಂತಹ ಈ ಸಮಾಜ ಕಾರಣ, ಯಾರು ಕಾರಣ? ಸರ್, ಕೆಲವೊಮ್ಮೆ ನಾವು ಮಕ್ಕಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ಕೂಡ ಒಂದು ಮನೆಯಲ್ಲಿ ಮಕ್ಕಳನ್ನು ಕಲಿಯುವಂಥ ಒಂದು ಕಾರ್ಖಾನೆಗೆ ಅಂತ ಹಾಕಿಕೊಂಡು ಅವ ಪ್ರಥಮ ಸ್ಥಾನದಲ್ಲಿ ಬರಬೇಕು, ಫಸ್ಟೇ ಬರಬೇಕು, ಮೆಡಿಕಲ್ಲೇ ಓದಬೇಕು, ಇಂಜಿನಿಯರಿಂಗೇ ಓದಬೇಕು ಅಂತೇಳಿ ಆ ಥರ ಒಂದು ಫೀಡ್ ಮಾಡಿರ್ತಾರೆ ಸರ್. ಹೌದು, ಅದು ಆ ಶಕ್ತಿ ಆ ಸಾಮರ್ಥ್ಯವನ್ನು ಮಕ್ಕಳು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನೆಯವರ ಒತ್ತಡದಿಂದಲೂ ಕೂಡ ಕೆಲವೊಮ್ಮೆ ಇಂಥ ಒಂದು ದುರವಸ್ಥೆಗೆ ಬಂದು ವಿದ್ಯಾರ್ಥಿಗಳು ಮುಟ್ತಾರೆ ಸರ್. ಓಕೆ, ಕೆಲವೊಮ್ಮೆ ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳ್ತೀರಾ, ನೀವು ಕೇಳ್ತಾ ಇದ್ದೀರಾ. ಹೌದು, ಶಿಕ್ಷಣ ಸಂಸ್ಥೆ ಎಷ್ಟು ಮಟ್ಟಿಗೆ ಅಂತ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ದುಡಿದವನಾಗಿ ನಮ್ಮಂತಹ ಒಂದು ಸಂಸ್ಥೆಗಳಲ್ಲಿ ನನಗೆ ಆ ಮಟ್ಟಿಗೆ ಶಿಕ್ಷಣ ಸಂಸ್ಥೆಯ ಕಾರಣ ಅಲ್ಲ ಅಂತ ಕಾಣ್ತೀನಿ. ಓಕೆ, ಕಾರಣ ಸೊ ಹಾಗಿದ್ರೆ ಒಂದು ಕಾರಣ ಹೆತ್ತವರು ಅಂತ. ಹೌದು, ಈಗ ಇತ್ತೀಚಿನ ಒಂದು ಇದರಲ್ಲಿ ನಾನು ನೋಡಿದ ಹಾಗೆ ಮಕ್ಕಳನ್ನ ಒಂದು ದೊಡ್ಡ ಸಂಸ್ಥೆಗೆ ಹಾಕಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಮತ್ತೆ ನೀವಿಬ್ರು ಪೋಷಕರು ನಾವೊಂದು ಫ್ಯಾಮಿಲಿ ಫಂಕ್ಷನ್ನಲ್ಲಿ ಮೀಟ್ ಆದೆವು, ನಮ್ಮ ಮಾತುಕತೆ ಹೇಗಿರುತ್ತೆ ಅಂತ ಹೇಳಿದರೆ, ನನ್ನ ಪ್ರೆಸ್ಟೀಜನ್ನು ತೋರಿಸಲಿಕ್ಕೆ ನಾನು ಈ ಸಂಸ್ಥೆಗೆ ಹಾಕಿದ್ದೇನೆ, ಇಲ್ಲಿ ನಾನು 1.5 ಲಕ್ಷ ಫೀಸ್ ಕೊಡ್ತಾ ಇದ್ದೇನೆ, ನನ್ನ ಪ್ರೆಸ್ಟೀಜನ್ನು ತೋರಿಸಲಿಕ್ಕೆ ಅಥವಾ ನನ್ನಲ್ಲಿ ಹಣ ಆಗಿದೆ, ನಾನು ಸ್ವಲ್ಪ ದೊಡ್ಡವನಾಗಿದ್ದೇನೆ ಅಂತ ತೋರಿಸಲಿಕ್ಕೆ ನನ್ನ ಮಕ್ಕಳನ್ನು ಇಲ್ಲಿಗೆ ಹಾಕೋದು, ನನ್ನ ಪ್ರೆಸ್ಟೀಜನ್ನು ತೋರಿಸಲಿಕ್ಕೆ ನನ್ನ ಮಕ್ಕಳನ್ನು ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅಂದರೆ, ಪೋಷಕರ ಅವರ ಗನಸ್ಥಿಕೆಯನ್ನು ಅವರ ದೊಡ್ಡಸ್ಥಿಕೆಯನ್ನು ತೋರಿಸುವ ಹಿನ್ನೆಲೆಯಲ್ಲಿ ಮಕ್ಕಳನ್ನ ನಾವು ಎಲ್ಲೋ ಒಂದು ಕಡೆ ಇದಕ್ಕೆ ದುಡ್ತಾ ಇದ್ದೇವೆ ಅಂತ, ಒಂಥರ ಒಂದು ಕೂಪಕ್ಕೆ ತಳ್ತಾ ಇದ್ದೇವೆ ಅನ್ನೋ ದೃಶ್ಯ. ಹೌದು ಸರ್, ಈ ಅಭಿಪ್ರಾಯದಲ್ಲಿ ನನಗೂ ಕೂಡ ಸಹಮತ ಇದೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅವರದೇ ಪ್ರೆಸ್ಟೀಜು ಮೇಯ್ನ್ ಆಗ್ತದೆ, ಅದಕ್ಕೆ ಬಲಿಪಶುಗಳಾಗುವುದು ಆ ವಿದ್ಯಾರ್ಥಿಗಳು. ಅವರಲ್ಲಿ ಅಂತಹ ಒಂದು ಶಕ್ತಿ ಸಾಮರ್ಥ್ಯ ಇರುವುದಿಲ್ಲ, ಎಲ್ಲರಲ್ಲೂ ಕೂಡ ಬುದ್ಧಿ ಸಂರಚನೆ ಅಥವಾ IQ ಅನ್ನುವಂಥದ್ದು ಒಂದೇ ಥರ ಇರುವುದಿಲ್ಲ. ಮನೆಯವರ ಒತ್ತಾಯಕ್ಕೆ ಬೇಕಾಗಿ ಈ ಮಕ್ಕಳು ಹೀಗೂ ಕೂಡ ಮಾಡ್ತಾರೆ. ಮತ್ತೆ ಇವರಿಗೆ ಹೋದಲ್ಲಿ ಬಂದಲ್ಲಿ ಹೇಳಬೇಕು, ನಮ್ಮ ಮಗ ಇಂಗ್ಲಿಷ್ ಮೀಡಿಯಂ ಓದ್ತಾ ಇದ್ದಾನೆ, ದೊಡ್ಡ ರೆಪ್ಯೂಟೆಡ್ ಸಂಸ್ಥೆಗಳಲ್ಲಿ ಓದ್ತಾ ಇದ್ದಾನೆ ಅಂತೆಲ್ಲ ಹೇಳುವ ಗೌರವಕ್ಕಾಗಿ ಮಾಡ್ತಾರೆ. ಅದೆಲ್ಲೋ ಒಂದು ಕಡೆ ಅದು ತಪ್ಪು ಅಂತ ಅನಿಸ್ತದೆ ನನಗೆ. ಕೆಲವೊಮ್ಮೆ ಅಂತಹ ಆಸೆಗಳನ್ನೆಲ್ಲ ಇಟ್ಕೊಂಡು ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳು ನರ್ವಸ್ ಆಗಿ ವಿದ್ಯಾಭ್ಯಾಸವನ್ನು ಡಿಸ್ಕಂಟಿನ್ಯೂ ಮಾಡಿದ್ದು ಕೂಡ ಇದೆ. ಹೌದು, ಅಥವಾ ಎಲ್ಲೊಂದು ಕಡೆ ಪೋಷಕರ ಹೆದೆ ಇದು ಭಯಕ್ಕೆ ಬಿದ್ದು ಖಂಡಿತ ನನಗೆ ಮಾರ್ಕ್ಸ್ ಬರೋದಿದ್ರೆ ಇನ್ನೇನು ಮಾಡ್ತಾರೋ ಆ ಥರದ್ರಲ್ಲೂ ಕೂಡ ಅದು ಇದೆ ಸರ್, ಒಂದು ಅದು ಮಾನಸಿಕವಾಗಿ ಇದೆ 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 ಸರ್. ಓಕೆ, ಇನ್ನೊಂದು ಕಡೆ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೇವೆ, ಇಲ್ಲಿ ಕರಾವಳಿ ಭಾಗ ಅಂತ ಹೇಳಿದರೆ ನಾವು ಇಲ್ಲಿ ಏನು ನಾವು ಶೈಕ್ಷಣಿಕ ಹಬ್ ಅಂತ ಕರಿತೇವೆ. ಬಟ್ ಇಂತಹ ಶೈಕ್ಷಣಿಕ ಹಬ್ಬಿನಲ್ಲಿ ಇತ್ತೀಚೆಗೆ ಈ ಮಾದಕ ವಸ್ತುಗಳು, ಡ್ರಗ್ಸ್ ಇರ್ಬೋದು ಅಥವಾ ಗಾಂಜಾ ಇರ್ಬೋದು ಅಥವಾ ಇನ್ನಿತರ ವಸ್ತುಗಳು ಬಳಕೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತು ತುಂಬ ಖೇದ ಅಂತ ಹೇಳಿದರೆ ಯುವ ಸಮುದಾಯ ಇದರ ದಾಸರಾಗ್ತಾ ಇದ್ದಾರೆ. ತಾವು ಕೂಡ ಒಂದು ಪ್ರದೇಶದಲ್ಲಿ ಗಮನಿಸಿದವರು, ನಾನು ಸಮುದಾಯದ ಬಗ್ಗೆ ಹೇಳಲ್ಲ, ಯಾಕಂದರೆ ಈ ಅಮಲಿಗೆ ಸಮುದಾಯ ಅನ್ನೋದಿಲ್ಲ. ಒಮ್ಮೆ ಆತನ ದೇಹಕ್ಕೆ ಅದು ವ್ಯಸನವಾಗಿ ಇದಾದರೆ ಮತ್ತು ಆತನ ಆ ನರ್ವ್ಸ್ಗಳು ಕೇಳುತ್ತೆ ನನಗೆ ಅಮಲು ಕಮ್ಮಿ ಆದಾಗ. ಸೊ ಬಟ್ ಒಬ್ಬರು ಶಿಕ್ಷಕರಾಗಿ ತಾವು ನೋಡಿದ ಹಾಗೆ ಈ ವಿದ್ಯಾರ್ಥಿಗಳು ಈ ಟೈಮಲ್ಲಿ ಅದಕ್ಕೆ ದಾಸರಾಗೋದಕ್ಕೆ ಏನು ಕಾರಣ ಇರ್ಬೋದು ಅಥವಾ ಅದಕ್ಕೆ ಒಂದು ಪರಿಹಾರ ಏನು ಅಂತೇಳಿ? ಒಳ್ಳೆಯ ಪ್ರಶ್ನೆ ಸರ್. ಇದು ಇತ್ತೀಚೆಗಂತೂ ಕರಾವಳಿಯಲ್ಲಿ ಬಹಳ ಮುಖ್ಯವಾಗಿ ಕರಾವಳಿ ಪ್ರದೇಶಗಳ ವಿದ್ಯಾಸಂಸ್ಥೆಗಳಲ್ಲಿ ಈ ಒಂದು ಡ್ರಗ್ಸ್ ದಂಧೆ ಅನ್ನುವಂತಹದ್ದು, ಅದಕ್ಕೆ ವಿದ್ಯಾರ್ಥಿಗಳು ಬಲಿ ಪಶು ಆಗುವಂತಹದ್ದು, ಜೀವ ಕಳ್ಕೊಳ್ಳುವಂತಹದ್ದು ಇತ್ಯಾದಿಗಳನ್ನು ಸರ್ವೇ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ನಿಜವಾಗಿ ಎಲ್ಲೋ ಒಂದು ಕಡೆ ಏನಾಗಿದೆ ಅಂತ ಹೇಳಿದರೆ, ಈಗ ಅದು ಶಾಲೆಗಳಲ್ಲಿ ಕೊಡುವ ಶಿಕ್ಷಣ ಇರಬಹುದು, ಮನೆಯಲ್ಲಿ ಹೆತ್ತವರಿಂದ ಸಿಗುವಂತಹ ಶಿಕ್ಷಣ ಇರಬಹುದು ಅಥವಾ ಉಪದೇಶಗಳಿರಬಹುದು, ಅವುಗಳಿಗೆ ಎಲ್ಲಿಯೋ ಒಂಥರ ಕೊರತೆ ಕಂಡಿದೆ. ಯಾಕೆ ಹೇಳಿದರೆ ಮಕ್ಕಳಿಗೆ ಇತ್ತೀಚೆಗೆ ಈ ಮಾಧ್ಯಮಗಳು ಬಹಳ ಮುಖ್ಯವಾಗಿ ನಾನು ತಿಳ್ಕೊಳ್ಬೇಕು ಅಂತ ಇದ್ದರೆ, ಮಾಧ್ಯಮಗಳು ಈ ಮೊಬೈಲ್ ಇರಬಹುದು ಅಥವಾ ಕಂಪ್ಯೂಟರ್ ಇತ್ಯಾದಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳಿವೆ ಅಲ್ಲ, ಅವುಗಳಿಂದ ಪ್ರಭಾವಿತರಾಗಿದ್ದಾರೆ ಮಕ್ಕಳು. ಬಹುಶಃ ನಾನು ಹಾಗೆ ಆಗಬೇಕು, ನನಗೂ ಇಂಥದ್ದೇ ಆಗಬೇಕು, ಅದು ಒಮ್ಮೆ ತಗೊಂಡ್ರೆ ಏನಿಲ್ಲ ಅಂತ ಹೇಳಿಕೊಂಡು
ಮತ್ತು ಒಳ್ಳೆ ಹುಡುಗನು ಕೂಡ ಈ ದಂಧೆಗೆ ಒಳಗಾದವನೊಟ್ಟಿಗೆ ಹೇಗಾದರೂ ಮಾಡಿಕೊಂಡು ಇವನನ್ನು ಅವನ ಕಡೆಗೆ ಸೆಳೆಯುತ್ತಾನೆ. ಇದರಿಂದ ಖಂಡಿತ ಮಕ್ಕಳಿಗೆ ಪ್ರಾಬ್ಲಮ್ ಆಗಿದೆ. ಇದನ್ನು ನಾನು ಒಬ್ಬ ಟೀಚರಾಗಿ ಕ್ಲಾಸಲ್ಲೂ ಕೂಡ ಗಮನಿಸಿದ್ದೇನೆ. ಕ್ಲಾಸಲ್ಲಿ ಗಮನಿಸಿದ್ದೇನೆ ಅಂತ ಹೇಳಿದರೆ ಅವರು ಇತ್ಯಾದಿ ತರುವಂಥದ್ದನ್ನು ನಾವು ಚೆಕ್ ಮಾಡುವಾಗ ಇತ್ಯಾದಿ ಸಂದರ್ಭದಲ್ಲಿ ಅವರು ಸಿಕ್ಕಿ ಬಿದ್ದದ್ದು ಕೂಡ ಉಂಟು. ಅದನ್ನು ಅವರಿಗೆ ಕರೆದು ಅವರಿಗೆ ಉಪದೇಶ ಎಲ್ಲ ಹೇಳಿ ಅಂಥದ್ದಲ್ಲಿ ಕರೆಕ್ಟ್ ಆದದ್ದು ಕೂಡ ಇದೆ ಒಂದೆರಡು ಘಟನೆಗಳು. ಮತ್ತು ಅದು ಬಿಟ್ಟು ಹೋಗಿ ಹೊರಗೆ ಹೋದ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ಮುಂದುವರಿದವರು ಕೂಡ ಇದ್ದಾರೆ. ಯಾವಾಗ ಈ ಸಮೂಹ ಮಾಧ್ಯಮಗಳು ಅಥವಾ ತಂತ್ರಜ್ಞಾನ ಅಥವಾ ಮಾಹಿತಿ ತಂತ್ರಜ್ಞಾನ ಕಾಲಿಟ್ಟಿತು, ಆ ನಂತರ ಒಂದು ತರಗತಿಯ ಒಳಗೆ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತ ಹೇಳಿದರೆ ಅಧ್ಯಾಪಕನ ವಿಶ್ಲೇಷಣೆ ವಿವರಣೆ ಉಪನ್ಯಾಸ ಲೆಕ್ಚರಿಂಗ್ ಅದು ಅನ್ನುವಂಥದ್ದು ಈಗ ಬೇಡ ಅವರಿಗೆ. ಅವರಿಗೆ ಏನು ಪೂರಕವಾಗಿ ಅವರಿಗೆ ಬೇಕಾದ ಏನಂತ ಹೇಳಿದರೆ ಮೆಟೀರಿಯಲ್ಸ್, ಕಲಿಯುವ ಮೆಟೀರಿಯಲ್ಸ್ ಇದ್ದರೆ ಸಾಕು. ಅದು ಇವಾಗ ಇಲ್ಲಿ ಯಾವುದರಲ್ಲಿ ಸಿಗ್ತದೆ ಅವರಿಗೆ, ಯೂಟ್ಯೂಬಲ್ಲಿ ಸಿಗ್ತದೆ, ಇಂಟರ್ನೆಟ್ಟಲ್ಲಿ ಬೇಕು ಬೇಕಾದ ಹಾಗೆ ಸಿಗ್ತದೆ. ಕೆಲವೊಮ್ಮೆ ಆನ್ಸರನ್ನು ಅವರ ಉತ್ತರವನ್ನು ಗಮನಿಸುವಾಗ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೆ ಅದಕ್ಕೆ ಅದೇ ಅರ್ಥವನ್ನು ಕೊಡುವಂಥ ಆನ್ಸರ್ಗಳು ಕೂಡ ಹೊರಗೆಯಿಂದ ಮಕ್ಕಳು ಕಲಿತಾರೆ. ಎಷ್ಟೆಷ್ಟು ಹೆಚ್ಚು ಕಲಿತಾರೆ ಅಷ್ಟು ಮಾರ್ಕ್ ಬರ್ತದೆ ಅಂತ ಅವರ ನಂಬಿಕೆ. ಸೊ ಅದರಿಂದ ಏನಾಗಿದೆ, ಕ್ಲಾಸಿನಲ್ಲಿರುವ ಏಕತಾನತೆ ಆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ತುಂಬ ಕಮ್ಮಿ ಆಗಿದೆ. ಯಾಂತ್ರಿಕವಾಗಿ ಅವ್ರು ಕಲಿತಾ ಇದ್ದಾರೆ, ಬರ್ತಾರೆ, ಅಟೆಂಡೆನ್ಸ್ಗೆ ಬೇಕಾಗಿ ಕ್ಲಾಸಿಗೆ ಬರ್ತಾರೆ. ಇದು ನಾನು ಕಂಡುಕೊಂಡಂಥದ್ದು ಸರ್. ಈಗ ನೀವೊಬ್ಬರು ತಂದೆಯಾಗಿ, ಹೆಣ್ಣು ಮಗುವಿನ ತಂದೆಯಾಗಿ, ಒಬ್ಬ ಶಿಕ್ಷಕನಾಗಿ ಪ್ರಾಕ್ಟಿಕಲ್ ಆಗಿ ಹೇಳಿ, ಈ ಥರದ್ದೆಲ್ಲ ನ್ಯೂಸ್ಗಳು ಎವ್ರಿಡೇ ಅದು ನ್ಯೂಸ್ ಪೇಪರ್ ಇರಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ, ಡ್ರಗ್ಸ್ ಇರ್ಬೋದು ಅಥವಾ ಗಾಂಜಾ ಇರ್ಬೋದು ಅಥವಾ ಇನ್ನಿತರ ಮ್ಯಾಟರ್ಗಳು ಬಂದಾಗ, ಒಬ್ಬ ಹೆಣ್ಣು ಮಗುವಿನ ತಂದೆಯಾಗಿ ಮತ್ತು ಶಿಕ್ಷಕನಾಗಿ ನಿಮಗೆ ಭಯ ಆಗಲ್ವಾ? ಖಂಡಿತ ಇದೆ ಸರ್, ಆಂತರಿಕವಾಗಿ ಈ ಭಯ ಖಂಡಿತ ನನಗಿದೆ. ಸೊ ಆ ಕಾರಣಕ್ಕಾಗಲೇ ನಾನು ವೈಯಕ್ತಿಕ ನನ್ನ ಜೀವನದಲ್ಲಿ ಮಕ್ಕಳಿಗೆ ಮಂಗಳೂರಲ್ಲಿ ಕಲಿಯುವಂಥ ಆಸಕ್ತಿ ಇದ್ದರೂ ಕೂಡ ಪಕ್ಕದಲ್ಲೇ ಒಂದು ವಿಮೆನ್ಸ್ ಕಾಲೇಜಲ್ಲಿ ಕಲಿಸುವ ನಾವಿದ್ದೇವೆ, ಕಣ್ಣುಮಟಾರದಲ್ಲಿ ಇದ್ದೇವೆ, ಕರ್ಕೊಂಡು ಬರಲಿಕ್ಕೆ ಹೋಗಲಿಕ್ಕೆ ಅಂತ ಹೇಳಿಕೊಂಡು, ಆದಾಗ್ಯೂ ಕೂಡ ಅಂಥ ಸಂದರ್ಭದಲ್ಲೂ ಕೂಡ ಹದ್ದಿನ ಕಣ್ಣುಗಳಂತೆ ಹಲವು ಕಣ್ಣುಗಳು ಎದುರಾಗುವಂತಹದ್ದು ಇತ್ಯಾದಿಗಳು ನಾವು ಸೂಕ್ಷ್ಮವಾಗಿ ಗಮನಿಸ್ತೇವೆ. ಮತ್ತು ಇವತ್ತು ಏನಾಗಿದೆ, ನಮ್ಮ ಆ ಒಂದು ನಮ್ಮತನವನ್ನು ಉಳಿಸಿಕೊಳ್ಳೋ ಸಲುವಾಗಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಅಧ್ಯಾಪಕನಿಗೆ ಅವನದ್ದು ಶಿಸ್ತಿದೆ, ಆ ಶಿಸ್ತನ್ನು ಉಳಿಸಿಕೊಳ್ಳೋ ಸಲುವಾಗಿ ಹೆಣಗಾಡ್ತೇವೆ. ನಮಗೆ ವೈಯಕ್ತಿಕವಾಗಿ ಅಂಥದ್ದೇನು ಸನ್ನಿವೇಶ ಆಗದಿದ್ದರೂ ಕೂಡ ಆ ಒಂದು ಭಯ ನನ್ನ ಹಾಕಿ ಸಮಾಜದ ಎಷ್ಟೋ ತಂದೆ ತಾಯಿಯೊಂದಿಗೆ ಪೋಷಕರಲ್ಲಿ ಇದ್ದೇ ಇದೆ. ಇದು ಅದು ಎಲ್ಲಿಗೆ ತಲುಪಬಹುದು? ಮನೆಯ ಒಳಗಡೆ ಎಷ್ಟೇ ಒಳ್ಳೆ ವಾತಾವರಣ ಕೊಡ್ಬೋದು ಅಥವಾ ಎಷ್ಟೇ ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಶಿಸ್ತನ್ನ ಕೊಡ್ಬೋದು, ಆದರೆ ದಿವಸದ ಒಂದು 8 ಗಂಟೆ ಅವರು ಹೊರಗಡೆ ಇರುವ ಸಂದರ್ಭದಲ್ಲಿ ಅವರನ್ನು ಇನ್ಫ್ಲುಯೆನ್ಸ್ ಮಾಡುವಂತಹ ಬೇರೆ ಬೇರೆ ವಿಚಾರಗಳಿದೆ. ತಾವು ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಸಂಘದೋಷ ಇರ್ಬೋದು, ಈ ಥರದ ವಿಚಾರಗಳು ಬಂದಾಗ ಸಹಜವಾಗಿ ಒಳ್ಳೆಯ ಮನೆತನದ ಮಕ್ಕಳು ಕೂಡ ಈಗ ತಪ್ಪುದಾರಿಗೆ ಹೋಗ್ತಾ ಇದ್ದಾರೆ ಅಂತೇಳಿ. ಹೌದು, ಖಂಡಿತ ಅದು ಹೋಗಿಯೇ ಹೋಗ್ತಾ ಇದ್ದಾರೆ. ಅದರ ಬಗ್ಗೆ ಎಲ್ರಿಗೂ ಆತಂಕ ಇದೆ. ಸೊ ಏನಾಗಿದೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಇತಿ ತುಂಬ ಸಂಪ್ರದಾಯನಿಷ್ಠ ಕುಟುಂಬದ ಹೆಣ್ಣು ಮಕ್ಕಳನ್ನು ಕೆಲವೊಮ್ಮೆ ಈ ಕಾರಣಕ್ಕಾಗಿ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿದ್ದು ಕೂಡ ಇದೆ ಸರ್. ಯಾಕೆಂಥೇಳಿ ಆಚೆ ಈಚೆ ಕಳಿಸಿದ್ರೆ ಹಾಗಾಗ್ತದೆ ಹೀಗಾಗ್ತದೆ, ಎಷ್ಟೇ ಕರೆಕ್ಟ್ ಇದ್ದರು ಸರ್, ಮನೆಯಲ್ಲಿ ಎಷ್ಟೇ ಕರೆಕ್ಟ್ ಇದ್ದರು, ಇನ್ನೊಬ್ಬ ಹೊರಗೆ ಹೋದಾಗ ಅದನ್ನು ನೋಡಲಿಕ್ಕೆ ಅದನ್ನು ಕಂಡುಹಿಡಿಯಲಿಕ್ಕೆ ಪೇರೆಂಟ್ಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇತ್ತೀಚೆಗೆ ಅದು ಆಗಿದೆ. ಮಂಗಳೂರನ್ನು ಕೇಂದ್ರವಾಗಿ ಇಟ್ಕೊಂಡು ನಾನು ತಿಳ್ಕೊಂಡ ಹಾಗೆ ಏನಾಗಿದೆ ಅಂತ ಹೇಳಿದರೆ, ಆಸುಪಾಸಿನ ಬೇರೆ ಪ್ರದೇಶದವರೆಲ್ಲ ಸಿಟಿಗೆ ಹೋಗೋದರ ಬಗ್ಗೆ ಸ್ವಲ್ಪ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳುಹಿಸಿಕೊಡುವುದಕ್ಕೆ ಸ್ವಲ್ಪ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಸರ್. ಅದು ನಮಗೆ ಅನುಭವಕ್ಕೆ ಬಂದಿದೆ. ಎಸ್, ಈಗ ನೀವು 1985 ನೀವು ಶಿಕ್ಷಣ ಏನು ಕ್ಷೇತ್ರದಲ್ಲಿ ಉಪನ್ಯಾಸಕರಾಗಿ ಟೀಚರಾಗಿ ಲೈಫ್ ಆರಂಭಿಸಿದ್ದೀರಿ. ಸೊ ನೀವು 2 ಜನ್ರೇಷನ್ನ ಮಕ್ಕಳನ್ನು ನೋಡಿದ್ದೀರ, ಒಂದು 85 ಈಗ 2020 ಅಥವಾ ಒಂದು 2015 ನಂತರದ ಜನ್ರೇಷನ್, ಏನು ಡಿಫ್ರೆನ್ಸ್ ತಾವು ಹೇಳ್ಬೋದು ಈ 2 ಜನ್ರೇಷನ್ನಲ್ಲಿ ವಿದ್ಯಾರ್ಥಿಗಳ? ಹೌದು, ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಎರಡೂ ಕೂಡ ಸೇರಿಸಿ ಹೇಳಿ. ಅಂದರೆ ಸರ್, ನಾನು ಗಮನಿಸಿದ ಹಾಗೆ ಎಲ್ಲ ಅನುಭವಗಳನ್ನು ನಾನು ಅನುಭವಿಸಿಕೊಂಡು ಬಂದಾಗ ಹೇಳಬೇಕು ಅಂತ ಇದ್ದರೆ, ಹಿಂದೆ ನಾವು 1980 ದಶಕದಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಹಿಂದಿನ ಕ್ರಮದಲ್ಲಿ ಹೇಗೆ ಅಂತ ಹೇಳಿದರೆ, ಕ್ಲಾಸಿಗೆ ಮಕ್ಕಳು ಬರುವಂಥದ್ದು, ಆ ಕ್ರಮ, ಆ ಶಿಸ್ತು, ಆ ಪ್ರಾರ್ಥನೆ ಎಲ್ಲವುಗಳು ಕೂಡ ಅದು ಏನು ಅಧ್ಯಾಪಕರು ಹೇಳ್ತಾರೋ ಚಾಚೂ ತಪ್ಪದೆ ವಿದ್ಯಾರ್ಥಿಗಳು ಅದನ್ನೇ ಪಾಲಿಸಿಕೊಂಡು ತರಗತಿಯೊಳಗೆ ಶಿಷ್ಯಂದಿರಾಗಿ ಅವರ ಡೌಟ್ಸ್ಗಳನ್ನು ಕೇಳುವುದು ಇತ್ಯಾದಿಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಆನ್ಸರ್ ಎಲ್ಲ ಪಡೆದುಕೊಂಡು ಏನು ಅಧ್ಯಾಪಕ ಹೇಳ್ತಾನೋ ಅದನ್ನು ಚಾಚೂ ತಪ್ಪದೆ ಶಿರಸ ವಹಿಸಿ ಗೌರವ ತುಂಬ ಇತ್ತು, ಗೌರವ ಇತ್ಯಾದಿಗಳೆಲ್ಲ ಇತ್ತು, ತುಂಬಾ ಇತ್ತು. ಹೌದು, ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ನೀವು ಹೇಳಿದ ಹಾಗೆ 2015 ಇತ್ತೀಚೆಗೆ ತುಂಬಾ ಬದಲಾವಣೆ ಆಗಿದೆ. ಅದು
ಟೀಚಿಂಗು ಫೀಲ್ಡಲ್ಲೂ ಕೂಡ ಹಾಗೆ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅದು ಹೊರತಾಗಿಲ್ಲ. ಯಾಕೆ ಹೇಳಿದರೆ ಇವತ್ತು ಮಕ್ಕಳಿಗೆ ಕ್ಲಾಸಿನ ಒಳಗೆ ಅವರು ದೇ ಆರ್ ಫಿಸಿಕಲಿ ದೇ ಆರ್ ಪ್ರೆಸೆಂಟ್ ಬಟ್ ಮೆಂಟಲಿ ದೇ ಆರ್ ಆಬ್ಸೆಂಟ್ ಅನ್ನೋ ಒಂದು ನುಡಿ ಏನಿದೆಯೋ ಆ ಪ್ರಕಾರ ಅದು ಹಾಗೇನೇ ಇದೆ. ಅವರಿಗೆ ಟೀಚಿಂಗ್ ಅಂತೂ ಬೇಡವೇ ಬೇಡ, ಒಮ್ಮೆ ಯಾವಾಗ ಎದ್ದು ಕ್ಲಾಸಿಂದ ಹೋಗ್ತೇವೆ ಅಂತ ಬಲವಂತದಲ್ಲಿ ಕೂರಿಸುವಂಥದ್ದು. ಸೊ ಇತ್ತೀಚೆಗೆ ಏನಾಯಿತು, ನಾನು ಒಂದು ಎರಡು ವರ್ಷದ ಕೊನೆಗೆ ಏನಾಯಿತು ಅಂತ ಹೇಳಿದರೆ ಆ ವಿವರಣೆ ವೇಸ್ಟು ಅಂತ ನನಗೆ ಆಯಿತು. ಸೊ ಅವರಿಗೆ ಪರೀಕ್ಷೆಗೆ ತಯಾರು ಮಾಡುವ ರೀತಿಯಲ್ಲಿ ಪಠ್ಯದಿಂದ ತೆಗೆದು ಇಂಪಾರ್ಟೆಂಟ್ 1 mark 2 mark 4 marks 5 marks ಅಂತ ಹೇಳಿಕೊಂಡು ಆ ಥರ ಕೊಟ್ಟ ಮಕ್ಕಳಿಗೆ ತುಂಬ ಖುಷಿ. ಇದು ಯಾರಿಗೆ ಮೆಟೀರಿಯಲಿಸ್ಟಿಕ್ ಲೈಫ್ ಭಾವನಾತ್ಮಕ, ಹೌದು ಹೌದು ಹೌದು, ಚಟುವಟಿಕಾತ್ಮಕವಾಗಿ ಅವರಿಗೆ ಈ ಥರ ಸಿಗಬೇಕು ಅಂತ ಹೇಳಿಕೊಂಡು. ಅವರಿಗೆ ತಾಳ್ಮೆ ಇಲ್ಲ ಸರ್, ಪೇಷನ್ಸ್ ಇಲ್ಲ, ಯಾವುದು ಒಂದು ಕ್ಲಾಸಲ್ಲಿ ಒಂದು ಗಂಟೆ ಕೂತ್ಕೊಳ್ಬೇಕು ಅನ್ನೋಂಥದ್ದು ಇಲ್ಲ. ಸೊ ಈಗ ನೀವು ಹಳೆ ಕಾಲದ ಕತೆ ಎಲ್ಲ ಹೇಳಿದರೆ ಬೋರ್ ಆಗುತ್ತೆ ಮಕ್ಕಳಿಗೆ. ಹೌದು ಸರ್, ಯಾಕೆ ಅಂತ ಹೇಳಿದರೆ ಅವರಿಗೆ ಯಾವುದೂ ಬೇಡ. ಅವರಿಗೆ ರಾಮಾಯಣ ಮಹಾಭಾರತ ಅಂತ ಹೇಳಿದರೆ ನಮಗೆಲ್ಲ ಪಾಠಗಳು ಮೈ ರೋಮಾಂಚನಗೊಂಡು ಜುಮ್ ಆಗ್ತಾ ಇತ್ತು. ಅಲ್ಲಿಂದ ಯಾರು ಉತ್ತರ ಕುಮಾರ ಬಂದ ಯುದ್ಧಕ್ಕೆ ಹೋದ ಅಥವಾ ಇತ್ಯಾದಿಗಳ ಒಂದು ಪೌರಾಣಿಕ ಕಥೆಗಳು ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಕೈಗಳೆಲ್ಲ ಚಲಿಸ್ತಾ ಇದ್ವು ಹಾಗೆ ಹೀಗೆ ಅಂತ ಹೇಳಿಕೊಂಡು. ಯಾರಿಗೆ ಬೇಕು ನಿಮ್ಮ ರಾಮಾಯಣ, ನಿಮ್ಮ ಇದು, ನಿಮ್ಮ ಹರಿಶ್ಚಂದ್ರ ಕಾವ್ಯ, ಯಾರಿಗೆ ಈ ಥರ ಮಕ್ಕಳಲ್ಲಿ ಒಂದು ಔದಾಸೀನ್ಯ. ಅವರಿಗೆ ಲೇಟೆಸ್ಟ್ ಸರ್, ಅವರಿಗೆ ಯೂಟ್ಯೂಬ್ ಮತ್ತೊಂದುಗಳಲ್ಲಿ ಸಿಗುವಂತ ಲೇಟೆಸ್ಟ್ ಬೇಕು ಅವರಿಗೆ ಅಷ್ಟೇ. ಪಬ್ಜಿಯಲ್ಲಿ ಈ ತರ ಶೂಟ್ ಮಾಡ್ಕೊಂಡು ಹೋಗುವವನೇ ಅವನಿಗೆ ಈಗ ವೀರ ಶೂರ ಧೀರ. ಆ ಧೀರ, ಹೌದು ಖಂಡಿತ. ನಾನು ಐಶತ್ ನೇಮ ಅಂತ, ನಾನು ಕನಚೂರಿನಲ್ಲಿ ದ್ವಿತೀಯ ಪಿ ಯು ಸಿ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದೇನೆ. ನಮ್ಮ ಅಪ್ಪ ಇಸ್ಮಾಯಿಲ್, ತುಂಬ ಜನಗಳು ನಮ್ಮಲ್ಲಿ ಕೇಳ್ತಾರೆ ಶಿಕ್ಷಕರು ಮತ್ತು ತಂದೆಯಾಗಿ ಹೇಗೆ ಅವರು ಸ್ಟ್ರಿಕ್ಟ್ ಅಲ್ವಾ, ಹೇಗೆ ಇರ್ತಾರೆ. ಹಾಗೇನು ಇಲ್ಲ, ನಮಗೆ ಅದೊಂದು ಬೆನಿಫಿಟೇ. ಯಾಕೆಂದರೆ ಅವ್ರಿಗೆ ಎಜುಕೇಷನ್ ಬಗ್ಗೆ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ನಮಗೆ ಆ ವಾತಾವರಣವನ್ನು ಹೇಗೆ ಕಲಿಕೆ ಎಲ್ಲ ಫೆಸಿಲಿಟೀಸನ್ನು ತರಲಿಕ್ಕೆ ಅವರು ತುಂಬ ಟ್ರೈ ಮಾಡ್ತಾರೆ. ಕೆಲವರಿಗೆ ಹುಡುಗರಿಗೆಲ್ಲ ಆ ಪ್ರಾಬ್ಲಮ್ ಇರ್ತದೆ ಲೈಕ್ ಎಜುಕೇಷನ್ ಬಗ್ಗೆ ಅಲ್ಲಿ ಮನೆಯಲ್ಲಿ. ಹಾಗೇ ಇಲ್ಲ, ನಮಗೆ ಅದೊಂದು ಬ್ಲೆಸ್ಸಿಂಗೇ. ಯಾಕೆಂದರೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಆದರೂ ನನ್ನ ಅಣ್ಣವರಿಗೆ ಆದರೂ ಎಲ್ಲ ಲೈಕ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದಾಗ್ತಾರೆ. ಮತ್ತು ಅವರು ಏನು ಅಲ್ಲಿ ಫೋರ್ಸ್ ಮಾಡುವುದಿಲ್ಲ ನೀವು ಕನ್ನಡವನ್ನೇ ತೆಗಬೇಕು ಅಂತ. ನಾನು 9th ಹಿಂದಿಯಲ್ಲೇ ಫುಲ್ ಕಂಟಿನ್ಯೂ ಮಾಡ್ತೇನೆ. ಅವರಿಗೆ ಹಾಗೇನಿಲ್ಲ, ನಾನು ಕನ್ನಡ ಸರ್ ಅಂದರೆ ನೀವು ಕನ್ನಡ ತೆಗಬೇಕು, ನಿಮಗೆ ಯಾವುದು ಕಂಫರ್ಟೇಬಲ್ ಆಗ್ತದೆ ಅದನ್ನೇ ತೆಗೆದುಕೊಂಡು ಕಲಿಸಲಿಕ್ಕೆ. ಮಾರ್ಕ್ಸಿನ ಬಗ್ಗೆ ಆದರೂ ಸ್ವಲ್ಪ ಕಮ್ಮಿ ಆದರೆ ಲೈಕ್ ಏನೂ ಇಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡುವನ. ತುಂಬ ಸಪೋರ್ಟಿವ್, ಒಂದು ಬೆಸ್ಟ್ ಫ್ರೆಂಡ್ ಆಗಿ ನನಗೆ ತುಂಬ ಸಪೋರ್ಟಿವ್ ಆಗಿ ಯಾವುದಾದ್ರೂ ನಮಗೆ ಏನು ಬೇಕಾದರೂ ನಾನು ಹೇಳಿಲ್ಲ ಆದರೂ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ಮುಖವನ್ನು ನೋಡಿ. ಅವರಿಗೆ ಅದೆಲ್ಲ ಒಂದು ಫುಲ್ಫಿಲ್ ಮಾಡ್ತಾರೆ. ತುಂಬ ಒಂದು ಭಾಗ್ಯವೇ ನಮಗೆ ಈ ಥರ ಒಂದು ಅಪ್ಪ ಸಿಗಲಿಕ್ಕೆ. ಸೊ ತಾವು ಹೇಳಿದ್ರಿ ಬಿ ಬದಲಾವಣೆಯ ಬಗ್ಗೆ ಹೇಳಿದ್ರಿ. ಸೊ ಶಿಕ್ಷೆ ಮತ್ತು ಶಿಕ್ಷಣ, ಶಿಕ್ಷಣದಲ್ಲಿ ತಪ್ಪಿದಾಗ ಸ್ವಲ್ಪ ಶಿಕ್ಷೆಯ ಒಂದು ಇದಿತ್ತು ಮೊದಲು. ಈಗ ನೀವು ಶಿಕ್ಷೆ ಎಲ್ಲ ಮುಟ್ಲಿಕ್ಕಿಲ್ಲ ಮಕ್ಕಳನ್ನು. ಮುಟ್ಟಿದ್ರೆ ನಾನು ಇಷ್ಟು ಫೀಸ್ ಕೊಟ್ಟಿದ್ದೇನೆ, ನಿಮ್ಮ ಕೆಲಸ ಎಷ್ಟು ಅಷ್ಟು ಮಾಡಿ ಅಂತ ಪೇರೆಂಟ್ಸ್ ಹೇಳ್ತಾರೆ. ಈಗ ಕೇಸು ಕೂಡ ಆಗುತ್ತೆ, ಶಿಕ್ಷಕರು ಕೂಡ ಹೆದರ್ತಾರೆ. ಸೊ ನಿಮಗೆ ಒಂದು ಇದೆ, ಮಕ್ಕಳನ್ನೊಂದು 5 ತನಕ ಏನು ತುಂಬ ಪ್ರೀತಿಯಿಂದ ಸಾಕಬೇಕು, ಒಂದು 18 ತನಕ ಶತ್ರು ಥರ ನೋಡಬೇಕು, ಆ ನಂತರ ಅವರನ್ನು ಮಿತ್ರ ಥರ ನೋಡ್ಬೇಕಂತೇಳಿ. ಇದು ಯಾಕೆಂತ ಹೇಳಿದರೆ ಒಂದೊಂದು ವಯಸ್ಸಿನ ತಲ್ಲಣಗಳು ಆ ಕಾರಣಕ್ಕಾಗಿ ಅವರಿಗೆ ನಾವು ಕೊಡೋದು, ಅದು ಬಿಟ್ಟು ಅವರನ್ನು ಶತ್ರುವಾಗಿ ನೋಡೋದಲ್ಲ ಅಂತೇಳಿ. ಬಟ್ ಈಗ ಅದು ಫಾಲೋ ಮಾಡಲಿಕ್ಕೆ ಆಗಲ್ಲ, ಏನು ಮಾಡುವುದಂತೇಳಿ. ಸರ್, ಶಿಕ್ಷೆ ಬಗ್ಗೆ ಹೇಳಬೇಕು ಅಂತ ಇದ್ದರೆ ನಾನು ಓದುವ ಸಮಯದಲ್ಲಿ ನಾನು ಕೇವಲ ಕನ್ನಡ ಎಮ್ ಎ ಮಾಡಿಕೊಂಡು ನೇರವಾಗಿ ಕ್ಲಾಸ್ ರೂಮ್ಗೆ ಹೋದಾಗ ನನ್ನಲ್ಲಿ ಒಂದು ಕೊರತೆ ಕಂಡಿತ್ತು. ಯಾಕಂದರೆ ನನಗೆ ಯಾವ ಬಗ್ಗೆಯ ಅಧ್ಯಾಪನ ತರಬೇತಿ ಆಗಲಿಲ್ಲ. ಹಿಂದೆಲ್ಲ ಎಮ್ ಎ ಓದಿದರೆ ಆಮೇಲೆ ಬಿ ಎಡ್ಡು ಟಿ ಟಿ ಸು ಓದಲಿಕ್ಕೆ ಇರಲಿಲ್ಲ. ಸೊ ನನಗೆ ಆ ಕೊರತೆ ನೀಗಬೇಕಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ 1992 ಮೈಸೂರು ವಿಶ್ವವಿದ್ಯಾನಿಲಯದಿಂದ ನಾನು ಬಿ ಎಡ್ ಓದಿದೆ. ಆ ನಂತರ ಬಿ ಎಡ್ ಸಾಕಾಗೋದು, ಇನ್ನೂ ಸ್ವಲ್ಪ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಲಿಬೇಕಂತ ಉಳ್ಕೊಂಡು 96 ಮೈಸೂರು ಯೂನಿವರ್ಸಿಟಿಯಿಂದ ನಾನು ಎಮ್ ಎಡ್ ಓದಿದ್ದೆ. ಅದಕ್ಕಿಂತ ಮುಂಚಿನ ಅವಧಿ ಟೀಚಿಂಗ್, ಆ ನಂತರದ ಅವಧಿಯಲ್ಲಿ ಬಹಳಷ್ಟು ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅದು ಇಫೆಕ್ಟಿವ್ ಕೂಡ, ಪರಿಣಾಮಕಾರಿ ಕೂಡ ಆಯಿತು. ಅಂದರೆ ಶಿಕ್ಷಕ ಅಂತ ಹೇಳಿದರೆ ಸರ್, ಆ ಶಿಕ್ಷಕ ಅನ್ನುವ 3 ಅಕ್ಷರಗಳ ಪದ ಇದೆಯಲ್ಲ, ಒಟ್ಟು ಸೇರಿದ ಪದ ಶಿಕ್ಷಕ ಅನ್ನುವಂಥದ್ದು. ಶಿಕ್ಷಿಸಿ, ಕ್ಷ ಕ್ಷಮಿಸಿ, ಕ ಕಲಿಸುವವ, ಈ ಒಂದು ಸಿದ್ಧಾಂತ ಇತ್ತು. ಅದು ಆ ಥರ ಇತ್ತು, ಈಗಲೂ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಆದರೆ ಆವಾಗ ಪೆಟ್ಟು ಕೊಟ್ಟರು ಕೂಡ ಅದೊಂದು ದೊಡ್ಡ ಸಂಗತಿಯಾಗಿ ಯಾರು ಅದನ್ನು ತಗೊಳ್ತಾ ಇದ್ದಲ್ಲ, ಪೇರೆಂಟೇ ಬಂದು ಟೀಚರ್ಸಿಗೆ ಹೇಳ್ತಾ ಇದ್ರು, ಅವ ಹೇಳುವ ಹಾಗೆ ಕೇಳದಿದ್ದರೆ ಅಥವಾ ಹಾಗೆ ಕಲಿಯದಿದ್ದರೆ ಒಂದು 2 ಕೊಡಿ ಸರ್ ನಿಮ್ಗೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ರು. ಅದು ನಡೀತಾ ಇತ್ತು. ಆವಾಗ ಪೇರೆಂಟ್ಸು ಕಾಲೇಜಿಗೆ ಅಥವಾ ಸ್ಕೂಲ್ಗಳಿಗೆ ಬರ್ತಾ ಇರಲಿಲ್ಲ, ವಿದ್ಯಾರ್ಥಿಗಳು ದೊಡ್ಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಅಧ್ಯಾಪಕರು ಹೊಡೆದರು ಅಂತೇಳಿ ಕೆಲವೊಮ್ಮೆ ಅವರಲ್ಲಿ ಆ ಚೇಂಜಸ್ ಆಗಿ ಅವರು ಪುನಃ ಕರೆಕ್ಟಾಗಿ ಕಲಿತದ್ದು ಓದಿದ್ದು ಪಾಸಾದದ್ದೆಲ್ಲ ಇದೆ ಸರ್.
ಈಗ ಏನಾಗಿದೆ ಅಂತ ಹೇಳಿದರೆ ಈಗ ಆ ಥರ ಇಲ್ಲ. ಸರ್ಕಾರವು ಕೂಡ ನೀವು ಹೇಳಿದ ಹಾಗೇ ಸರ್ಕಾರವು ಕೂಡ ಒಂದು ನಿಯಮ ಎಲ್ಲ ಮಾಡಿದೆ, ಪನಿಷ್ಮೆಂಟ್ ಅನ್ನುವಂಥದ್ದು ಕೊಡಬಾರ್ದು ಹಾಗೆ ಹೀಗೆ ಅಂತ ಹೇಳಿ, ಅದು ಸ್ವಲ್ಪ ಶಿಸ್ತನ್ನು ಕಾಪಾಡಿಕೊಳ್ಳಲು ಕೂಡ ಆ ಶಿಕ್ಷೆ ಇಲ್ಲದ್ದು ಕೂಡ ಮಕ್ಕಳಿಗೆ ವರದಾನ ಆಗಿದೆ. ಜೊತೆ ಕೆಲವೊಮ್ಮೆ ಈ ಕೇಳಲಿಕ್ಕೆ ಬರುವ ಪೇರೆಂಟ್ಸ್ ಅಂತ ಇರ್ತಾರೆ, ಹೊಡೆದ್ರೆ ಕೇಳಲಿಕ್ಕೆ, ಅವರಿಗೂ ವರದಾನ ಆಗಿದೆ. ಎಲ್ಲಿಯೋ ಒಂದು ಅಪ್ಪಿತಪ್ಪಿ ಈಗ ಹೊಡೆದರೂ ಕೂಡ ಮನೆಯಿಂದ ಫೋನ್ ಬರ್ತದೆ, ಕೇಳ್ತಾರೆ ನೀವು ಹೊಡೆದ್ರಂತೆ ಹಾಗೆ ಹೀಗೆ ಅಂತ ಹೇಳಿಕೊಂಡು, ಅವುಗಳನ್ನೆಲ್ಲ ಆ ಸನ್ನಿವೇಶ ನೋಡಿಕೊಂಡು ನಿಭಾಯಿಸಿಕೊಂಡು ಒಬ್ಬ ಸಂಸ್ಥೆಯ ಮುಖ್ಯಸ್ಥನಾಗಿ ಒಬ್ಬ ಅಧ್ಯಾಪಕನಾಗಿ ನಾವು ನೋಡಿಕೊಳ್ಬೇಕಾಗುತ್ತೆ. ಎಸ್ ಸರ್, ಈಗ ಜೀವನದಲ್ಲಿ ಅನುಭವಕ್ಕಿಂತ ದೊಡ್ಡ ಒಂದು ಪಾಠ ಯಾವುದಿಲ್ಲ ಅಂತೇಳಿ, ನೀವು ಎಷ್ಟೇ ಓದಿ ಎಷ್ಟೇ ತಿಳ್ಕೊಳ್ಳಿ ಆದರೆ ನಿಮಗೆ ನಿಮ್ಮ ಅನುಭವ ಕೊಡುವಷ್ಟು ಪಾಠ ಜೀವನದಲ್ಲಿ ಬೇರೆ ಯಾರು ಕೊಡಲ್ಲ ಅಂತ. ಹಾಗಾಗಿ ಶಿಕ್ಷಕರಾಗಿ ಮತ್ತೊಬ್ಬ ತಂದೆಯಾಗಿ ನೀವು ಎರಡನ್ನೂ ನೋಡಿದವರು, ಹಾಗಾಗಿ ಎರಡು ಆ್ಯಂಗಲಲ್ಲಿ ನಾನು ಕೇಳೋದಾದರೆ ಪೋಷಕರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಲಹೆ ಏನು? ಒಬ್ಬ ಅನುಭವಿ ಅಧ್ಯಾಪಕನಾಗಿ ಜೊತೆಗೆ ಮಕ್ಕಳ ತಂದೆಯಾಗಿ ಅಂತ ನೀವು ಕೇಳಿದ್ದೀರಾ? ಹೌದು ಹೌದು, ಭಾಳಷ್ಟು ಇಲ್ಲಿ ಹೇಳಬೇಕಾಗ್ತದೆ, ಅದನ್ನು ಒಂದೇ ದೃಷ್ಟಿಕೋನದಲ್ಲಿ ನೋಡಬಹುದು ಅಂತ ನನಗೆ ಅನಿಸಿಕೆ. ಮಕ್ಕಳ ಬಗ್ಗೆ ಪೇರೆಂಟ್ಸ್ಗಳು ಬಹುಶಃ ನಾವು ಈಗ ಕಾಣ್ತಾ ಇರುವ ರೀತಿಯಲ್ಲಿ ಬಹಳವಾದಂತಹ ಒಂದು ಅತಿಯಾದ ಒಂದು ಅಪೇಕ್ಷೆಯನ್ನು ಮಕ್ಕಳಿಂದ ನಿರೀಕ್ಷಿಸಿಕೊಂಡು ಪೇರೆಂಟ್ಸ್ ಇರಬಾರ್ದು. ಮತ್ತು ಅವರನ್ನು ಒತ್ತಡದಲ್ಲಿ ಹಾಕಿ ಸಿಲುಕು ಹಾಕಿ ಮಾಡಿಕೊಂಡು ಇಂಥದ್ದೇ ಓದಬೇಕು ಇಂಥದ್ದೇ ಮಾಡಬೇಕು ಅಂತ ಹೇಳಿ ಬಲವಂತದ ಒಂದು ಅಧ್ಯಯನ ಕೊಡಿಸುವುದು ತಪ್ಪು ಅಂತ ಹೇಳಿ, ಚಿಕ್ಕಂದಿನಲ್ಲಿ ಆ ಮಕ್ಕಳನ್ನು ತಮ್ಮ ಮನೆಯಲ್ಲೇ ಬೆಳೆಸಿದ ಮಕ್ಕಳಾಗಿ ಒಬ್ಬ ಅಧ್ಯಾಪಕ ಅಥವಾ ಒಬ್ಬ ಟೀಚರ್ ಅನ್ನೋ ನೆಲೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಅವರ ಆಸಕ್ತಿ ಅಭಿರುಚಿಗಳನ್ನು ನೋಡಿಕೊಂಡು ಅವರಿಗೆ ಆಗಾಗ ತಕ್ಕುದಾದ ಮಾರ್ಗದರ್ಶನ ಉಪದೇಶನಗಳನ್ನು ನೀಡುತ್ತಾ ಮುಂದೆ ಅವನನ್ನು ಒಂದು ಸತ್ಪ್ರಜೆಯಾಗಿ ಅಥವಾ ಅವನನ್ನು ಅವನ ಬದುಕನ್ನು ಅವನೇ ಮಾಡಿಕೊಳ್ಳುವ ಹಾಗೆ ನೋಡಿಕೊಳ್ಳುವ ರೀತಿಯಲ್ಲಿ ಮನೆಯವರೇ ಹೆತ್ತವರೇ ಇದನ್ನು ಖಂಡಿತ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಕೇವಲ ಹಣದ ಆಸೆಯಿಂದ ಅವ ವಿದೇಶಕ್ಕೆ ಹೋಗಬೇಕು ಹಣ ಮಾಡಬೇಕು ಇತ್ಯಾದಿ ಅಲ್ಲ, ಹಣವೇ ಮುಖ್ಯ ಅಲ್ಲ ಇಲ್ಲಿ. ಆ ಹಣದ ಜೊತೆಗೆ ನಮ್ಮ ಶಿಕ್ಷಣದಿಂದ ನಮಗೆ ಸಿಗುವಂಥದ್ದು ಏನು ಅಂತ ಹೇಳಿದರೆ ನಮಗೆ ಜೀವನದ ಮೌಲ್ಯಗಳ ಪಾಠವು ಕೂಡ ಬೇಕಾಗ್ತದೆ. ಅದು ಎಲ್ಲಿ ಯಾವ ಪೇರೆಂಟಿಗೆ ಕೊಡಲಿಕ್ಕೆ ಸಾಧ್ಯ ಆಯಿತೋ, ಯಾವ ಅಧ್ಯಾಪಕನಿಗೆ ಕೊಡಲಿಕ್ಕೆ ಸಾಧ್ಯ ಆಯಿತೋ, ಆವಾಗ ಆ ಮಕ್ಕಳು ಸುಂದರವಾದ ಬದುಕನ್ನು ಕಾಣಲಿಕ್ಕೆ ಸಾಧ್ಯ. ಇದನ್ನು ಪ್ರತಿಯೋರ್ವ ತಂದೆ ಅಥವಾ ಒಬ್ಬ ಶಿಕ್ಷಕ ಅಥವಾ ಮನೆ ಹೆತ್ತವರು ಪೋಷಕರು ಇವರು ಈ ಥರ ಮಾಡಲೇಬೇಕೇ ಹೊರತು ಬಲವಂತಕ್ಕೆ ಅವರನ್ನು ಒಳಪಡಿಸಿ ಅವರಿಂದ ಬಹಳಷ್ಟನ್ನು ನಿರೀಕ್ಷಿಸುವುದಕ್ಕಿಂತ ಒಬ್ಬ ಮನುಷ್ಯನಾಗಿ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜದ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಅಥವಾ ಪ್ರಜೆಯಾಗಿ ಕಂಡುಕೊಳ್ಳಲಿಕ್ಕೆ ನಾವೆಲ್ಲರೂ ಶಿಕ್ಷಕರು ಜೊತೆಗೆ ಪೇರೆಂಟ್ಸ್ ಕೂಡ ಮಾಡಬೇಕು. ಮತ್ತು ಅಲ್ಲಿ ಒಬ್ಬ ಶಿಕ್ಷಕ ಅನ್ನುವಂಥವನೊಬ್ಬ ಪೂರ್ವಾಗ್ರಹ ಪೀಡಿತನಾಗಿಯೂ ಕೂಡ ತರಗತಿಗೆ ಪ್ರವೇಶ ಮಾಡುವುದಲ್ಲ, ಅವನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಕನಾಗಿ ಮಕ್ಕಳಿಗೆ ಅಪ್ಪನಾಗಿ ಈ ರೀತಿಯಲ್ಲಿ ಹೋಗಬೇಕು ಅಂತ ಸನ್ನಿವೇಶ ಇತ್ತೀಚೆಗಳಂತೂ ಬಹಳ ಹದಗೆಡ್ತಾ ಇದೆ. ಆದರೂ ಪೇರೆಂಟ್ಸು ಅಥವಾ ಅಧ್ಯಾಪಕರು ಮನಸ್ಸು ಮಾಡಿದರೆ ಖಂಡಿತ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಎಲ್ಲರೂ ಹಾಗೆ ಮಾಡಬೇಕು ಅಂತಲೇ ನನ್ನ ಒಂದು ಅಪೇಕ್ಷೆ ಆಶಯ. ಅವು ಸಾಹಿತ್ಯದ ಮೇಷ್ಟ್ರಾದ ಕಾರಣ ಕುವೆಂಪುನವರ ಒಂದೇ ಮಾತಿನಲ್ಲಿ, ಏನಾದರೂ ಆಗು ಮೊದಲು ಮಾನವನಾಗು, ಅದು ಈಗ ನಮಗೆ ಎಷ್ಟು ಅಗತ್ಯತೆ ಹೆಚ್ಚಾಗಿದೆ ಈಗಿನ ಕಾಲಘಟ್ಟದಲ್ಲಿ ಅಂತೇಳಿ. ಎಸ್ ಥ್ಯಾಂಕ್ ಯು ಇಸ್ಮಾಯಿಲ್ ಸರ್, ತಮ್ಮ ಜೀವನ ಅನುಭವ ಒಂದಷ್ಟು ಸಂದೇಶಗಳನ್ನೆಲ್ಲ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ಸಂತೋಷ, ತುಂಬ ಸಂತೋಷ. ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಸಂತೋಷದಿಂದ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ, ತುಂಬ ಖುಷಿ ಆಯಿತು. 37 ವರ್ಷಗಳಿಂದ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಬೋಧಿಸಿದ ಒಬ್ಬ ಶಿಕ್ಷಕನಾಗಿ, ಮನೆಯಲ್ಲಿ ತನ್ನ 3 ಮಕ್ಕಳನ್ನು ಸಾಕಿದ ಅಪ್ಪನಾಗಿ ಇಸ್ಮಾಯಿಲ್ ಅವರು 2 ಜನರೇಷನ್ ಅಂದರೆ ಹಿಂದಿನ ಪೀಳಿಗೆ ಮತ್ತು ಇಂದಿನ ಪೀಳಿಗೆ ಎರಡನ್ನೂ ಕೂಡ ಹತ್ತಿರದಿಂದ ಬಲ್ಲವರಾಗಿ ವಿದ್ಯಾರ್ಥಿಗಳ ಮನಸ್ಥಿತಿ ಹಾಗೆಯೇ ಬದಲಾದ ಕಾಲಘಟ್ಟದ ಪರಿಸ್ಥಿತಿ, ಪೋಷಕರ ಒಂದು ಏನು ಇತ್ತೀಚಿನ ಏನು ವ್ಯಾವಹಾರಿಕ ಜಗತ್ತಿನಲ್ಲಿ ಶಿಕ್ಷಣದಲ್ಲಿ ಕೂಡ ಆಗಿರತಕ್ಕಂಥ ಬದಲಾವಣೆಯನ್ನು ಹತ್ತಿರದಿಂದ ಬಲ್ಲವರಾಗಿ ಒಂದೊಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಸೊ ಇದು ಏನು ಪ್ರತಿಯೊಬ್ಬ ಪೋಷಕರಿಗೂ ಕೂಡ ತುಂಬ ಈಗಿನ ಕಾಲಘಟ್ಟಕ್ಕೆ ಬೇಕಾಗಿರುವಂತಹ ಮೆಸೇಜನ್ನು ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ಇದು ಇಸ್ಮಾಯಿಲ್ ಸರ್ ಅವರ ಜೀವನ, ಅವರ ಬದುಕು, ಅವರ ಒಂದಷ್ಟು ವಿಚಾರಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಮೇಷ್ಟ್ರ ಜೊತೆ ನಮ್ಮ ನಿಮ್ಮ ಭೇಟಿ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದ ಈಚ್ ವರ್ಲ್ಡ್. 24/7